हे प्रेम रूप श्री राम कृष्ण करुणामय पालय माम। हे प्रेम रूप श्री राम कृष्ण करुणामय पालय माम। हे दीन बंधु श्री शारदेश मम प्राण प्रिय पाहि माम। हे दीन बंधु श्री शारदेश मम प्राण प्रिय पाहि माम। हे प्रेम रूप श्री राम कृष्ण करुणामय पालय माम। हे प्रेम रूप श्री राम कृष्ण करुणामय पालय माम। हे दीन बंधु श्री शारदेश मम प्राण प्रिय पाहि माम। हे दीन बंधु श्री शारदेश मम प्राण प्रिय पाहि माम। हे प्रेम रूप श्री राम कृष्ण करुणामय पालय माम। हे प्रेम रूप श्री राम कृष्ण करुणामय पालय माम। हे दीन बंधु श्री शारदेश मम प्राण प्रिय पाहि माम। हे दीन बंधु श्री शारदेश मम प्राण प्रिय पाहि माम। मम प्राण प्रिय पाहि माम। मम प्राण प्रिय पाहि माम। संजया गलु तव कि पुदुमन दक्षिणेश्वर यात्रिगे परमहंस तीर्थवाणीय पंच अमृतद पात्रिगे। संजया गलु तव कि पुदुमन दक्षिणेश्वर यात्रिगे गोप्त दप्तर बरयुतीर्प महेन्द्र गोप्तन नोडुवे। गोप्त दप्तर बरयुतीर्प महेन्द्र गोप्तन नोडुवे। प्रश्न वर्षव करयुतीर्प नरेन्द्र वादव नालिते। संजयागलु तव कि पुदु मन दक्षिणेश्वर यात्रिगे अत्त केशव चंद्रसेन न भक्ति न मनव आणुवे। अत्त केशव चंद्रसेन न भक्ति न मनव काणुवे। इत्तमत्त गिरीश घोषन चंद्र चित्त दिखयुवे। संजयागलु तव कि पुदु मन दक्षिणेश्वर यात्रिगे परमहंस तीर्थवाणीय पंच अमृतद पात्रिगे। संजयागलु तव कि पुदु मन दक्षिणेश्वर यात्रिगे। संजयागलु तव कि पुदु मन दक्षिणेश्वर यात्रिगे।
तव कथामृतम् तप्त जीवनम् कविबेरेडितम् कल्मषापहम् श्रवणमङ्गलम् श्रीमदाततम् कृष्णा भुवि गृह्णन्ति ते भूरिदा जना। ಮಹಾಶಯರೇ, ಈ ಸಂಸಾರದಲ್ಲಿ ಹೇಗಿರಬೇಕು ಅಂತ ಕೇಳಿದಂತಹ ಒಬ್ಬ ಭಕ್ತನ ಪ್ರಶ್ನೆಗೆ ಶ್ರೀರಾಮಕೃಷ್ಣ ಏನು ಹೇಳ್ತಾರೆ? ಕೆಸರು ಮೀನಿನ ಹಾಗಿರಬೇಕು, ಸಂಸಾರದಿಂದ ದೂರ ಹೋಗಿ ನಿರ್ಜನ ಪ್ರದೇಶದಲ್ಲಿ ಭಗವತ್ ಚಿಂತನೆಯನ್ನು ಆಗಾಗ ಮಾಡಿದರೆ ಭಗವಂತನಲ್ಲಿ ಭಕ್ತಿ ಅಂಕುರವಾಗುತ್ತೆ. ಆಗ ಸಂಸಾರದಲ್ಲಿ ನಿರ್ಲಿಪ್ತನಾಗಿ ಇರೋದಕ್ಕೆ ಸಾಧ್ಯವಾಗುತ್ತೆ. ಕೆಸರೇನೋ ಇದೆ, ಮೀನು ಅದರಲ್ಲಿ ವಾಸಿಸಬೇಕಾಗಿದೆ, ಆದರೂ ಕೆಸರು ಅದರ ಮೈಗೆ ಅಂಟಿಕೊಂಡಿರೋದಿಲ್ಲ. ಆ ರೀತಿಯ ಮನುಷ್ಯ ಅನಾಸಕ್ತನಾಗಿ ಸಂಸಾರದಲ್ಲಿ ಇರ್ತಾನೆ ಅಂತ ಶ್ರೀರಾಮಕೃಷ್ಣ ಹೇಳಿದಂತಹ ಈ ಮಾತನ್ನ ಕಳೆದ ಶನಿವಾರ ವಿವರವಾಗಿ ನೋಡಿದ್ದೇವೆ. ಈಗ ಮಾಸ್ಟರ್ ಮಹಾಶಯ ಮುಂದುವರಿಸ್ತಾ ಇದ್ದಾನೆ, ಪರಮಾಂಸರು ನೋಡ್ತಾ ಇದ್ದಾರೆ. ಮಾಸ್ಟರ್ ಮಹಾಶಯ ಹಾಗೆಯೇ ಕುಳಿತುಕೊಂಡು ಎಲ್ಲವನ್ನೂ ಏಕಾಗ್ರಚಿತಿಯಿಂದ ಕೇಳ್ತಾ ಇದ್ದಾನೆ. ಇದೇ ಮಾತನ್ನ ಕೇಳ್ತಾ ಇದ್ದು ಗೃಹಸ್ಥ ಅವನು ಕೂಡ ಸಂಸಾರದಲ್ಲಿ ಹೇಗಿರಬೇಕು ಅಂತ ಅನ್ನೋದ್ರ ಬಗ್ಗೆ ಈ ಉದಾಹರಣೆಯ ಮೂಲಕ ವಿವರಿಸಿದ್ದನ್ನ ಆತ ಎಚ್ಚರದ ಮನದಿಂದ ಕೇಳ್ತಾ ಇದ್ದಾನೆ. ಈಗ ಶ್ರೀರಾಮಕೃಷ್ಣರು ಮಾಸ್ಟರ್ ಕಡೆ ನೋಡಿ ಹೇಳ್ತಾ ಇದ್ದಾರೆ, ತೀವ್ರ ವೈರಾಗ್ಯ ಉಂಟಾದರೆ ಭಗವಂತನ ಸಾಕ್ಷಾತ್ಕಾರವನ್ನು ಪಡೆದುಕೊಳ್ಬಹುದು. ಯಾರಿಗೆ ತೀವ್ರ ವೈರಾಗ್ಯ ಉಂಟಾಗಿದೆಯೋ ಅವರಿಗೆ ಈ ಸಂಸಾರ ದಾವಾನಲದ ಹಾಗೆ ಕಾಣುತ್ತೆ. ಹೆಂಡತಿ ಮಕ್ಕಳು ಅವರ ಕಣ್ಣಿಗೆ ಆಳವಾದ ಬಾವಿಯ ಹಾಕಿ ಕಾಣ್ತಾರೆ. ಅಂಥ ವೈರಾಗ್ಯ ನಿಜವಾಗಿ ಉಂಟಾದ್ದೇ ಆದರೆ ಮನೆಯನ್ನ ತ್ಯಜಿಸಿ ಹೋಗಲೇಬೇಕಾಗುತ್ತೆ. ಕೇವಲ ಸಂಸಾರದಲ್ಲಿ ಅನಾಸಕ್ತನಾಗಿ ಇದ್ದುಕೊಂಡಿರೋದು ಅವರಿಗೆ ತೃಪ್ತಿಯನ್ನು ತರದು ಅಂತ ಹೇಳಿದರು. ಇದು ಒಂದು ಹೆಜ್ಜೆ ಮುಂದೆ ಹೋಗ್ತಾ ಇದೆ ಈ ಮಾತು. ಮೊದಲೇನು ಹೇಳಿದ್ರು, ಸಂಸಾರದಲ್ಲಿ ಇರಬಹುದು ಕೆಸರು ಮೀನಿನಂತೆ ಅಂತ. ಇದ್ದು ಇಲ್ಲದವರಂತೆ ಇರಬಹುದು, ಆಗಾಗ ನಿರ್ಜನ ಪ್ರದೇಶಕ್ಕೆ ಹೋಗಿ ಭಗವಂತನನ್ನ ವ್ಯಾಕುಲತೆಯಿಂದ ಪ್ರಾರ್ಥಿಸಿಕೊಂಡಾಗ ವಿವೇಕ ಉತ್ಪನ್ನವಾಗುತ್ತೆ ಒಳಗಡೆ. ಯಾವುದು ನಿತ್ಯ, ಯಾವುದು ಅನಿತ್ಯ, ಯಾವುದು ಶಾಶ್ವತ, ಯಾವುದು ಅಶಾಶ್ವತ, ಯಾವುದು ದುಃಖಭಾಜನವಾದದ್ದು, ಯಾವುದು ನಿತ್ಯ ಸುಖ ಕೊಡುವಂತಹದ್ದು ಅಂತನ್ನೋದ್ರ ಬಗ್ಗೆ ವಿವೇಕ ಉತ್ಪನ್ನವಾಗುತ್ತೆ. ಆ ವಿವೇಕ ಏಕಾಂತ ಜೀವನದಲ್ಲಿ ದೃಢವಾಗುತ್ತೆ. ಹೌದು, ಯಾವುದು ನಿತ್ಯ ಅಲ್ಲ. ನನ್ನ ಬಂಧು ಬಳಗದವರೆಲ್ಲ ಅಲ್ಲಿ ಮನೆಯಲ್ಲಿ ಇದ್ದಾರೆ, ಈಗ ನಾನು ಇಲ್ಲಿ ಇದ್ದೇನೆ, ನನಗವರೇನ್ ಮಾಡಬಲ್ಲರು? ನಾನಾದರೂ ಅವರಿಗೇನು ಮಾಡಬಲ್ಲೆ? ನನ್ನಿಂದ ಅವರಿಗೆ ಪ್ರಯೋಜನ ಇಲ್ಲ, ಅವರಿಗೆ ನನ್ನಿಂದ ಪ್ರಯೋಜನವಿಲ್ಲ. ಇದೇ ಕೊನೆಗೂ ಆಗುವಂತಹದ್ದು. ಈ ಶರೀರವನ್ನು ಬಿಟ್ಟು ಹೋಗುವಂತಹ ಸಂದರ್ಭದಲ್ಲಿ ಇವರು ಇಲ್ಲೇ, ನಾವು ಆ ಕಡೆ ಅಂತನ್ನುವ ಈ ವಿವೇಕ ಜಾಗೃತವಾಗುತ್ತೆ. ಈ ವಿವೇಕ ಮನಸ್ಸಲ್ಲಿ ಯಾವಾಗ ಜಾಗೃತವಾಗುವುದು ಒಂದು, ಆಮೇಲೆ ದೃಢವಾಗಿ ಇರೋದು ಇನ್ನೊಂದು. ಅಂದ್ರೇನು, ಕಣ್ಣು ಮುಂದೆ ಎಂತಹ ದುಃಖಕರ ಸನ್ನಿವೇಶ ಒದಗಿ ಬಂದರೂ ಮನಸ್ಸು ಅಲ್ಲಾಡಬಾರದು, ಭಗವತ್ ಚಿಂತನೆ ಮಾಡಬೇಕು. ಮತ್ತು ಸುತ್ತಮುತ್ತ ನೊಂದವರ
ಹಿತಕ್ಕಾಗಿ ಪ್ರಾರ್ಥನೆ ಮಾಡಬೇಕು. ಆ ದುಃಖದ ಬರದಲ್ಲೂ ಪ್ರಾರ್ಥನೆ ಮಾಡಬೇಕಿವನ, ಇವನೇ ದುಃಖ ಮಾಡೋದಲ್ಲ. ಹಾಗಾದ್ರೆ ಇವನೇನ್ ಗಳಿಸ್ಕೊಂಡ ಏಕಾಂತ ಪ್ರದೇಶದಲ್ಲಿ, ಇವನೇನು ಗಳಿಸ್ಕೊಂಡ? ಅದಕ್ಕೋಸ್ಕರವೇ ಹೇಳೋ ಶಾಸ್ತ್ರ ತಿನ್ನೋದು ಬದನೆಕಾಯಿ ಅಂತ, ಅಥವಾ ಹೇಳೋದೊಂದು ಮಾಡೋದೊಂದು ಅಂತ ಇದೆಲ್ಲ ಮಾತು ಹುಟ್ಕೊಂಡಿರೋದು. ಅದಕ್ಕೇನೇನೆ ಏನನ್ನು ನಾವು ಶಾಸ್ತ್ರ ಮುಖೇನ, ಸಾಧುಸಂತರ ಮುಖೇನ, ಮತ್ತು ಆ ನಿರ್ಜನ ವಾಸದ ಮೂಲಕ ಏನನ್ನು ದೃಢವಾಗಿ ಮಾಡಿಕೊಳ್ತೇವೋ ಅದನ್ನು ಮತ್ತೆ ನಾವು ಸಂಸಾರದಲ್ಲಿ ಒಟ್ಟಿಗೆ ಬದುಕುವಾಗ ಅದನ್ನ ತಂದುಕೊಳ್ಬೇಕು. ಓಹೋ, ನಾನು ಏಕಾಂತದಲ್ಲಿ ಇದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಿದ್ನಲ್ಲ, ಅದನ್ನು ನಾನು ಎಲ್ಲಿ ತಂದುಕೊಳ್ಬೇಕಾಗಿದೆ ಅಂತ ತಂದುಕೊಂಡು ಮನಸ್ಸಿನ ಸಮತೋಲವನ್ನ ಕಳೆದುಕೊಳ್ಳಬಾರದು, ಮನಸ್ಸಿನ ಸಮಸ್ಥಿತಿಯನ್ನು ಕಳೆದುಕೊಳ್ಳಬಾರದು ಅಂತ ಹೇಳಿದ್ರೆ ಏನು ಮರದ ಕೊರಡನಾಗಿರ್ಬೇಕೆ ಅಂತ ಮರು ಪ್ರಶ್ನೆ ಹೇಳುತ್ತೆ. ಹೃದಯ ಶೂನ್ಯರಾಗಿರಬೇಕು ಅಂತ ನೀವು ಹೇಳ್ತೀರಾ ಅಂತ ನಾನು ಯಾತಕ್ಕೆ ಹೇಳಿ, ಭಗವಂತ ಹೇಳಿದ್ದಾನೆ. ಭಗವದ್ಗೀತೆ ಈ ತುಂಬಾ ಅಂಥದ್ದೇ ಬರುತ್ತೆ. ಅವತಾರ ಪುರುಷರು ಹೇಳಿದ್ದಾರೆ, ಸಾಧು ಸಂತರೆಲ್ಲ ಹೇಳಿದ್ದಾರೆ. ಅದನ್ನು ನಾನಿಲ್ಲಿ ಸುಮ್ಮನೆ ಪ್ರತಿಧ್ವನಿಸ್ತಾ ಇದ್ದೇನೆ ಅಷ್ಟೇ. ಇದರಿಂದ ನಿಜವಾಗಿಯೂ ಕೂಡ ಮಾನಸಿಕ ಶಾಂತಿ ಅಂತ ಹೇಳತಕ್ಕಂತಹದ್ದು ಕದಡದೆ ಉಳಿದುಕೊಳ್ಳುತ್ತೆ. ಆ ಲಾಭಕ್ಕಾಗಿ ಈ ವಿವೇಕವನ್ನ ನೆಲೆಗೊಂಡಿರುವಂತೆ ನೋಡಿಕೊಳ್ಬೇಕು, ಅದನ್ನ ನೆಲೆ ನಿಂತಿರಬೇಕು, ದೃಢ ಆಗಬೇಕು, ದೃಢ. ಆದರೆ ಸ್ವಾಮಿ ವಿವೇಕಾನಂದರೇ ಹೇಳಿದಂತೆ, ಒಮ್ಮೆ ಬಲರಾಮ್ ಬೋಸ್ ಶರೀರ ಬಿಟ್ಟಂತಹ ಸಂದರ್ಭ, ಆ ವರ್ತಮಾನ ಸ್ವಾಮಿ ವಿವೇಕಾನಂದರಿಗೆ ತಲುಪಿದಾಗ ಆ ಅತ್ಯಂತ ಮೃದು ಹೃದಯದ ಭಕ್ತ ಶರೀರ ತ್ಯಾಗ ಮಾಡಿದ ವರ್ತಮಾನವನ್ನು ಕೇಳಿ ದುಃಖಿತರಾದರೂ ಕಣ್ಣಲ್ಲಿ ನೀರು ಹಾಕಿದರು. ಏನು ಸ್ವಾಮೀಜಿ ನೀವು ಅಳದೆ ಸನ್ಯಾಸಿಗಳು ಅಂತ ಬಾಕಿ ಉಳಿದವರು. ನೋಡಿ ಎಷ್ಟು ಕಷ್ಟ, ಅತ್ರೆ ನೀವು ಸನ್ಯಾಸಿಗಳು ಅಳದೆ ಅಂತ ಅಂದ್ಬಿಡುದು. ಅಳದೆ ಹೋದ್ರೆ ಎಂತಹ ಸನ್ಯಾಸಿಗಳು, ಕಟು ಹೃದಯಗಳು, ಕಲ್ಲು ಹೃದಯ ಅಂತಂದ್ಬಿಡುದು. ಇರ್ಲಿ ಅಂತ ಒಂದು ಮಾತು ಕೇಳಿದ್ರವರು ಸ್ವಾಮೀಜಿಯವರು ಏನ್ ಹೇಳ್ತಾರೆ, ನಾವು ಸನ್ಯಾಸಿಗಳಿರಬಹುದು ಆದರೆ ಹೃದಯ ಶೂನ್ಯರಲ್ಲ, ನಮಗೂ ಭಾವನೆ ಅಂತ ಒಂದು ಇರುತ್ತೆ ಅಂತ. ನಿಜ, ಅದು ಬಹಳ ಅದ್ಭುತವಾದಂತಹ ಮಾತದು. ಭಾವನೆ ಇರಬೇಕು, ಸುಖ ದುಃಖಾದಿಗಳೊಂದಿಗೆ ಸ್ಪಂದಿಸಬೇಕು, ಆದರೆ ಶೋಕಾಕುಲಿತರಾಗಬಾರದು, ಶೋಕ ವಿಹ್ವಲರಾಗಬಾರದು, ಚಡಪಡಿಸಬಾರದು, ಮನಸ್ಸಿನ ಸಮಸ್ಥಿತಿಯನ್ನು ಕಳೆದುಕೊಳ್ಳಬಾರದು. ಇದು ಬಹಳ ಮುಖ್ಯ, ಹುಚ್ಚು ಹಿಡಿದು ಬಿಡುತ್ತದೆ ಎಷ್ಟೋ ಜನರಿಗೆ, ಹಾರ್ಟ್ ಅಟ್ಯಾಕ್ ಆಗಿಬಿಡುತ್ತೆ ಎಷ್ಟೋ ಜನರಿಗೆ, ಹೃದಯಾಘಾತ, ಅಥವಾ ಶರೀರದ ಅಂಗಾಂಗಗಳು ದುರ್ಬಲಗೊಂಡು ಸ್ವಾಧೀನ ತಪ್ಪಿ ಹೋಗಿಬಿಡುತ್ತವೆ. ಬಗೆ ಬಗೆಯ ಮಾನಸಿಕ ವಿಕಾರಗಳು, ಶಾರೀರಿಕ ವಿಕಾರಗಳು ಉಂಟಾಗಿ ಮುಂದಿನ ಜೀವನ ದುರ್ಬಲವಾಗಿ ಬಿಡುತ್ತೆ. ಮತ್ತೆ ಬಾಕಿ ಉಳಿದ ಸುತ್ತಮುತ್ತ ಇರತಕ್ಕಂತಹ ಬಂಧು ಬಾಂಧವರಿಗೆಲ್ಲ ಇವನೊಬ್ಬ ಹೊರೆಯಾಗಿ ಬಿಡ್ತಾನೆ. ಇವನು ಶೋಕ ಪಟ್ಟದ್ರಿಂದ ಉಂಟಾದಂತಹ ದುಸ್ಥಿತಿ ಅದು. ಈ ಶೋಕವನ್ನು ಅವನು ಯಾಕೆ ಪಟ್ಟ, ವಿವೇಕ ಇಲ್ಲ. ಜಾತಸ್ಯ ಮರಣಂ ಧ್ರುವಂ, ಹುಟ್ಟಿದವನಿಗೆ ಮರಣ ಶಾಶ್ವತ. ಅಥವಾ ಈ ಶರೀರಧಾರಿಗಳಾಗಿ ಬಂದ ನಮಗೆ ಒಂದಲ್ಲ ಒಂದು ಕಷ್ಟ ತಪ್ಪಿದ್ದಲ್ಲ. ಇವತ್ತು ಸುಖವಾಗಿದ್ರೂ ಕೂಡ ನಾಳೆ ಒಂದು ಕಷ್ಟ ಕಾದಿರಬಹುದು ಅಂತನ್ನುವ ಈ ಸತ್ಯಾಂಶಗಳನ್ನೆಲ್ಲ ಮನಸ್ಸಿನಲ್ಲಿ ಇಟ್ಕೊಂಡಿದ್ರೆ ನಾವು ಶೋಕಾಕುಲರಾಗುವುದಕ್ಕೆ ಸಾಧ್ಯವಿಲ್ಲ. ತನ್ನ ಮೂಲಕ ನಮ್ಮ ಮಾನಸಿಕ ಸ್ಥಿರತೆಯನ್ನು ಕಾಪಾಡಿಕೊಂಡು ಮುಂದಿನ ಕೆಲಸವನ್ನ ಮಂಗಳಕರವಾಗಿ ಮಾಡಿಕೊಂಡು ಬರೋದಕ್ಕೆ ಸಮರ್ಥರಾಗುತ್ತೇವೆ. ಶ್ರೀಮಾತೆ ಶಾರದಾದೇವಿಯವರು ತಮ್ಮದಲ್ಲದ ತಮ್ಮ ಸಂಸಾರದೊಂದಿಗೆ ಇದ್ರು. ಅವರಿಗೆ ಯಾವ ಸಂಸಾರ, ಶ್ರೀರಾಮಕೃಷ್ಣರು ಶರೀರ ತ್ಯಾಗ ಮಾಡಿದ ಮೇಲೆ ಅವರಿಗೆ ಏನೂ ಇರಲಿಲ್ಲ ಈ ಜಗತ್ತಿನಲ್ಲಿ, ಅವರವರಾಗಿ ಯಾರೂ ಇರಲಿಲ್ಲ,
ಅವರದ್ದಾಗಿ ಏನು ಉಳಿಯಲಿಲ್ಲ. ಅಂಥದ್ರಲ್ಲೂ ಕೂಡ ಸಾಮಾನ್ಯ ಗೃಹಿಣಿಯರಿಗೆಲ್ಲರಿಗೂ ಕೂಡ ಆದರ್ಶವನ್ನು ಕೊಡೋದಕ್ಕಾಗಿ ತಮ್ಮದಲ್ಲದ ಸಂಸಾರವನ್ನು ತಮ್ಮದಾಗಿಸಿಕೊಂಡು ಬದುಕಿದರು. ಆ ವೇಳೆಗೆ ವರ್ಷಗಟ್ಟಲೆ ಯಾರೊಂದಿಗೆ ಅವರು ಬೆರೆತು ಆತ್ಮೀಯತೆಯನ್ನು ಬೆಳೆಸಿಕೊಂಡಿದ್ರೋ ಅವರೆಲ್ಲ ಒಬ್ಬೊಬ್ಬರಾಗಿ ಶರೀರ ಯಾತ್ರೆಯನ್ನು ಮುಗಿಸಿದಾಗ ಇವರಿಗೆ ದುಃಖ ಆಗ್ತಾ ಇತ್ತು. ದುಃಖಿಸುವಷ್ಟು ದುಃಖಿಸಿದರು. ಸಾಯಂಕಾಲ ಮಂಗಳಾರತಿಯ ವೇಳೆ ಆಯಿತು ಅಂತ ಮುಖ ಒರೆಸಿಕೊಂಡು ಮಂಗಳಾರತಿಗೆ ನಡೆದರು. ಆ ದುಃಖದ ಭರದಲ್ಲಿ ದೇವರಿಗೆ ಮಂಗಳಾರತಿ ಆಗುವಂತಹ ಕಾರ್ಯವನ್ನು ನಿಲ್ಲಿಸಲಿಲ್ಲ, ದೇವತಾ ಪೂಜಾ ಕಾರ್ಯಗಳನ್ನು ಅವರು ನಿಲ್ಲಿಸಲಿಲ್ಲ. ಇದು ದುಃಖಕ್ಕೆ ದುಃಖ, ಸಮಸ್ಥಿತಿಯನ್ನ ಕಳೆದುಕೊಳ್ಳದೆ ಇರತಕ್ಕಂತಹ ಒಂದು ಸ್ಥಿರತೆ. ಇಂಥವುಗಳನ್ನೆಲ್ಲ ನಾವು ಆ ಮಹಾಪುರುಷರ ಜೀವನದಲ್ಲಿ ಅಧ್ಯಯನ ಮಾಡಬೇಕು. ಹಾಗೆ ಮಾಡಿದರೆ ಮಾತ್ರವೇ ನಾವು ಹೃದಯವಂತರಾಗಿ ಧೀರರಾಗಿ ಗಂಭೀರರಾಗಿ ಬಾಳೋದಕ್ಕೆ ಸಾಧ್ಯವಾಗುತ್ತೆ. ಅಷ್ಟೇ ಅಲ್ಲದೆ ಸಮಸ್ವರೂಪನಾದ ಪರಮಾತ್ಮನ ಸಮಸ್ಥಿತಿಯಿಂದ ಭಾವಿಸಿ ಸಮತ್ವಂ ಯೋಗ ಉಚ್ಯತೆ, ಆ ಯೋಗದಲ್ಲಿ ನಾವು ನೆಲೆ ನಿಲ್ಲುವುದಕ್ಕೆ ಸಾಧ್ಯವಾಗುತ್ತೆ. ಯೋಗದಲ್ಲಿ ನಿಲ್ಲಬೇಕು. ಯೋಗಸ್ಥ ಕುರುಕರ್ಮಾಣಿ ಅಂತ ಶ್ರೀಕೃಷ್ಣನ ಉಪದೇಶ. ಯೋಗದಲ್ಲಿ ನೆಲೆ ನಿಂತು ಕರ್ಮವನ್ನು ಮಾಡು ಅಂತ ಅದ್ಭುತವಾದಂತಹ ಸಂದೇಶ ಅದು. ಇದರ ಕುರಿತಾಗಿ ಗಂಟೆಗಟ್ಟಲೆ ಮಾತನಾಡಬಹುದು, ಆದರೆ ಸಮಯ ಅಲ್ಲ ಅದು. ಈಗ ಯೋಗಸ್ಥನಾಗಿ ನಾವು ಸಂಸಾರದಲ್ಲಿರಬೇಕು, ಯೋಗಸ್ಥನಾಗಿ ಎಲ್ಲ ಕಾರ್ಯಕಲಾಪಗಳಲ್ಲಿ ತೊಡಗಬೇಕು. ಯೋಗಸ್ಥನಾಗಿರುವುದು ಅಂದ್ರೆ ಏನರ್ಥ? ಭಗವಂತನಲ್ಲಿ ಮನಸ್ಸನ್ನ ಇಟ್ಟು ಅಂತ ಅರ್ಥ. ಭಗವಂತನಲ್ಲಿ ಮನಸ್ಸು ಸೇರಿಕೊಂಡೇ ಇರಬೇಕು. ಕೇವಲ ಕಾಲು ಭಾಗ ಮನಸ್ಸಿನಲ್ಲಿ ಈ ನಮ್ಮ ನಿತ್ಯ ಜೀವನಕ್ಕೆ ಕೊಡಬೇಕು. ಕಾಲು ಭಾಗ ಮನಸ್ಸಿನಲ್ಲಿ ನಮ್ಮ ನಿತ್ಯ ಜೀವನವನ್ನು ನಡೆಸಬೇಕು, ನಿತ್ಯ ಜೀವನದ ಕಾರ್ಯಕಲಾಪಗಳನ್ನು ಮಾಡಬೇಕು. ಇದು ಯೋಗಸ್ಥ ಕುರು ಕರ್ಮಾಣಿ ಅಂತ ಹೇಳುವುದಕ್ಕೆ ಅರ್ಥ. ಈ ರೀತಿಯಲ್ಲಿ ನಾವು ಸಂಸಾರದಲ್ಲಿ ಇರಬೇಕಾಗತ್ತೆ ಅಂತ ಈ ಉಪಾಯಗಳನ್ನೆಲ್ಲ ಹೇಳ್ಕೊಟ್ರು ಶ್ರೀರಾಮಕೃಷ್ಣರು. ಆದರೆ ಈಗ ಅದಕ್ಕಿಂತಲೂ ಮುಂದುವರಿದಂತಹ ಒಂದು ಸಲಹೆಯನ್ನು ಕೊಡ್ತಾ ಇದ್ದಾರೆ. ಇದು ಹೈಯರ್ ಲೆಸನ್ಸ್, ಉನ್ನತ ಮಟ್ಟದ ಪಾಠ. ಅದು ಪ್ರಾಥಮಿಕ ಪಾಠ, ಇದು ಉನ್ನತ ಮಟ್ಟದ ಪಾಠ. ಯಾವುದದು? ತೀವ್ರ ವೈರಾಗ್ಯ ಉಂಟಾದರೆ ಭಗವಂತನ ಸಾಕ್ಷಾತ್ಕಾರವನ್ನು ಪಡೆದುಕೊಳ್ಳಬಹುದು. ಯಾರಿಗೆ ತೀವ್ರ ವೈರಾಗ್ಯ ಉಂಟಾಗಿದೆಯೋ ಅವರಿಗೆ ಈ ಸಂಸಾರ ಅಂತ ಹೇಳ್ತಕ್ಕಂಥದ್ದು ದಾವಾನಲದ ಹಾಗೆ ಕಾಣುತ್ತೆ. ಹೆಂಡತಿ ಮಕ್ಕಳು ಅವರ ಕಣ್ಣಿಗೆ ಆಳವಾದ ಬಾವಿ ಹಾಕಿ ಕಾಣುತ್ತಾರೆ. ಅಂತ ವೈರಾಗ್ಯ ನಿಜವಾಗಿ ಉಂಟಾದದ್ದೇ ಆದರೆ ಮನೆಯನ್ನೇ ತ್ಯಜಿಸಿ ಹೋಗಬೇಕಾಗುತ್ತೆ. ಕೇವಲ ಸಂಸಾರದಲ್ಲಿ ಅನಾಸಕ್ತರಾಗಿ ಇದ್ದುಕೊಂಡಿರುವುದು ಅವರಿಗೆ ತೃಪ್ತಿಯನ್ನು ತರದು. ಆ ಉತ್ಕಟಾವಸ್ಥೆ ಅಂತ ಹೇಳ್ತಕ್ಕಂತಹದ್ದು ಬಂದಾಗ ಮನುಷ್ಯ ತಾನೇ ತಾನಾಗಿ ಕಳಚಿಕೊಂಡು ಹೊರಟೋಗ್ಬಿಡ್ತಾನೆ ಸಂಸಾರದಿಂದ. ಯಾರ ತಡೆದ್ರೂ ಕೂಡ ಅವನು ನಿಲ್ಲೋದಿಲ್ಲ. ಇಲ್ಲಿ ಶ್ರೀರಾಮಕೃಷ್ಣ ಏನು ಹೇಳಿದ್ರು? ಆ ಬಗೆಯ ಉತ್ಕಟ ವೈರಾಗ್ಯ ಬಂದವನಿಗೆ ಹೆಂಡತಿ ಮಕ್ಕಳು ಆಳವಾದ ಬಾವಿ ಹಾಕಿ ಕಾಣ್ತಾರೆ ಅಂತಂದ್ಬಿಟ್ರು. ಹೆಂಡತಿ ಮಕ್ಕಳು ಬಾವಿ ಹಾಕೊಂಡ್ರು ಅಂತ ಹೇಳಿದ್ರೆ ಈ ಗಂಡ ಮಕ್ಕಳು ಅಂತ ಹೇಳ್ತಕ್ಕಂಥವ್ರೇನು ಗುಡ್ಡದಾಗಿರ್ತಾರೇನೋ, ಅಂದ್ರೆ ಎತ್ತರಕ್ಕಿರ್ತಾರೇನೋ? ಅವರು ಹಾಳು ಬಾವಿ ಆಗಿಬಿಟ್ರೆ ಇವರೇನು ಹಾಳು ಬೆಟ್ಟಗಳಾಗಿರ್ತಾರೇನೋ? ಹೇಗೆ ಅರ್ಥ ಮಾಡ್ಕೊಳ್ಬೇಕು? ಅವರಿಗೆ ಇವರು, ಇವರಿಗೆ ಅವರು ಅಂತ ಅರ್ಥ ಮಾಡ್ಕೊಳ್ಬೇಕು. ಸ್ತ್ರೀಯರಿಗೇನಾದರೂ ಇದೇ ಬಗೆಯ ಉತ್ಕಟವಾದಂತಹ ವೈರಾಗ್ಯ ಬಂತು ಅಂತ ಹೇಳಿದ್ರೆ ಗಂಡ ಮಕ್ಕಳು ಅಂತ ಹೇಳ್ತಕ್ಕಂಥವರು ದಾವಾ ಅನ್ನದ ಹಾಗೆ ಆಳವಾದ ಬಾವಿಯ ಹಾಗೆ ಕಂಡು ಬರ್ತಾರೆ. ಆಗ ಅವರೇನು ಮಾಡಬೇಕು ಅಂತ ಈಗಲೇ ನಾನು ಹೇಳ್ಬಿಡ್ತೀನಿ. ಅವರೇನು ಮಾಡಬೇಕು ಅಂತ ಹೇಳಿದ್ರೆ ಬಹಳ ಕಷ್ಟ ಅಂತ ಹೇಳೋದು. ಸ್ತ್ರೀಯರು ಎಲ್ಲಿ ಹೋಗ್ಬೇಕು ಅವರು ಅಲ್ವೇ? ಬಹಳ ಜನ ಆ ರೀತಿ ಕೇಳೋದುಂಟು.
ಯಾವಾಗ ಅವರು ಕೇಳ್ತಾರೋ ನನ್ನನ್ನ, ಆಗ ನಾನು ಅವ್ರಿಗೆ ಹೇಳೋದೇನಪ್ಪ ಅಂದ್ರೆ ಮನೆಗೆ ಹೋಗಿ ಇರಿ ಅಂತ. ಎಷ್ಟೋ ಜನ ಯುವಕರು ಬಂದು ಕೇಳೋದುಂಟು, ಸ್ವಾಮೀಜಿ ವೈರಾಗ್ಯ ಬಂದಿದೆ, ನಾನು ಏನ್ ಮಾಡಲಿ ಹೇಳಿ ದಯವಿಟ್ಟು. ಹಾಗಾದ್ರೆ ಬೇಗ ಮದುವೆ ಮಾಡ್ಕೋ, ಯಾಕಂದ್ರೆ ವೈರಾಗ್ಯ ಬಂದ್ಬಿಟ್ಟಿದೆ ಅವನಿಗೆ. ಅದೇನು ಸ್ವಾಮೀಜಿ ವೈರಾಗ್ಯ ಬಂದಿದೆ ಅಂತ ನಾನು ಹೇಳ್ತಾ ಇದ್ದೀನಿ, ಮಠಕ್ಕೆ ಸೇರ್ಕೊಳ್ಳಿ ಅಂತ ಏನಾದ್ರು ಹೇಳ್ಬೋದು ಅಂತ ನಾನು ಯೋಚನೆ ಮಾಡಿದೆ, ಆಧ್ಯಾತ್ಮಿಕ ಜೀವನಕ್ಕೆ ಸಂಬಂಧಪಟ್ಟಂತೆ ಏನಾದ್ರು ಸಲಹೆ ಕೊಡಬಹುದು ಅಂತ ಯೋಚನೆ ಮಾಡಿದೆ, ಆದ್ರೆ ನೀವು ಹೇಳ್ತಾ ಇದ್ದೀರಿ ಮದುವೆ ಆಗುವಂತಂದ್ಬಿಟ್ಟದ ಇದೆಯಂತ ಸ್ವಾಮೀಜಿ ಅಂತ ಕೇಳಿದ್ರೆ ಅವರಿಗೆ ನಾನು ಹೇಳ್ತೀನಿ, ಅಲ್ಲಯ್ಯ ವೈರಾಗ್ಯ ಬಂದ್ರೆ ಏನ್ ಮಾಡಬೇಕು ಅಂತ ನನ್ನನ್ನು ಕೇಳೋದೇನೋ. ಒಬ್ಬನಿಗೆ ಹಸುವೆ ಆಯ್ತು ಅಂತ ಹೇಳಿದ್ರೆ ಅವನು ಬಂದು ಸ್ವಾಮೀಜಿ ಹಸುವೆ ಆಗಿದೆ ಏನ್ ಮಾಡ್ಲಿ ಅಂತ ಯಾರಾದ್ರೂ ಕೇಳ್ತಾರೇನು. ಹಾಗೆ ವೈರಾಗ್ಯ ಬಂತು ಅಂತ ಹೇಳಿದ್ರೆ ಏನ್ ಮಾಡಬೇಕು ಅಂತ ಕೇಳಬೇಕೇನು. ಆದ್ರೆ ಯಾರಿಗೆ ಮದುವೆ ಆಗತಕ್ಕಂತ ಆಸೆ ಇದೆಯೋ ಅವರು ಮಾತ್ರವೇ ಈ ತರ ಬಂದು ಕೇಳೋದು. ಎಷ್ಟೋ ಜನ ಯುವಕರು ತಮ್ಮ ತಮ್ಮ ತಾಯಿಯಂದ್ರತ್ರ ಇನ್ನು ಮದುವೆ ಆಗಿಲ್ಲ, ಮದುವೆ ಮಾಡಿಸುವಂತಹ ಯೋಚನೆನೂ ಮಾಡಿರಲ್ಲ ಈ ತಂದೆ ತಾಯಿಗಳು, ಹೋಗ್ಲಿ ಇನ್ನೊಂದು ವರ್ಷ ಅಂತ. ಹಾಗೆ ಆಗ ಅವರು ಮೆಲ್ಲಗೆ ಬಂದು, ಅಮ್ಮ ನನಗೆ ಯಾಕೋ ಮನಸ್ಸಿಗೆ ಬಹಳ ಬೇಸರ ಆಗಿದೆ, ಕಾಶಿ ಕಡೆಗೋ ಋಷಿಕೇಶದ ಕಡೆಗೋ ಹೋಗ್ತೇನೆ ಅಂತ. ಆಗ ತಾಯಿ ಎಚ್ಚೆತ್ಕೊಳ್ತಾಳೆ, ಓಹೋ ಏನೋ ಹೆಚ್ಚು ಕಡಿಮೆ ಆಗ್ತಾ ಇದೆ ಅಂತ. ಆಗ ಯಜಮಾನರ ಹತ್ರ ಹೇಳ್ತಾರೆ, ಏನ್ರಿ ಇನ್ನೂ ಸುಮ್ಮನೆ ಇದ್ದಿರಲ್ರಿ, ಹುಡುಗ ಹೀಗೆಲ್ಲ ಹೇಳ್ತಾ ಇದ್ದಾನೆ ಅಂತ. ಆಗ ಮದುವೆ ಏರ್ಪಾಟಾಗುತ್ತೆ. ಆ ಮದುವೆಯ ಕಾರ್ಯಕಲಾಪಗಳಲ್ಲಿ ಒಂದು ಪ್ರಧಾನವಾದ ಕಾರ್ಯ ಇದೆ, ಏನಪ್ಪಾ ಅಂತಂದ್ರೆ ಮದುವಣಿಗ ಕಾಶಿ ಯಾತ್ರೆ ಮಾಡೋದು ಅಂತ. ಓಲೆಗರಿ ಛತ್ರಿ ಸಾಮಾನ್ಯವಾದ ಬಟ್ಟೆ, ವೈರಾಗ್ಯ ಬಂದಿದೆ ಅದಕ್ಕೆ ಸರಿಯಾದ ಚಪ್ಪಲಿ, ಇಂಥವುಗಳನ್ನೆಲ್ಲ ಇಟ್ಕೊಂಡು ಒಂದು ವೇಷ ಮಾಡಿಕೊಂಡು ಅವನು ತನ್ನ ಸೋದರ ಮಾವನ ಹತ್ರ ಹೋಗಿ ಹೇಳ್ತಾನು, ಹೇಳಬೇಕು ಆ ನಾಟಕದ ಪ್ರಕಾರ ಹಾಗೆ ಹೇಳಬೇಕು, ಮಾವ ನನಗೆ ವೈರಾಗ್ಯ ಬಂದಿದೆ ಕಾಶಿ ಕಡೆಗೆ ಹೊರಟಿದ್ದೇನೆ, ದಯವಿಟ್ಟು ಆಶೀರ್ವಾದ ಮಾಡಬೇಕು ಅಂತ. ಆಗ ಆ ಸೋದರ ಮಾವ ಏನು ಹೇಳಬೇಕು ಅಂತ ಹೇಳಿದ್ರೆ, ನೋಡು ನಿನಗೊಂದು ಒಳ್ಳೆ ಹುಡುಗಿಯನ್ನ ನಿಶ್ಚಯ ಮಾಡಿ ಇಟ್ಟಿದ್ದೇನೆ, ಮದುವೆ ಮಾಡ್ಕೋ, ಸುಖವಾಗಿ ಸಂಸಾರವನ್ನು ನಡೆಸು, ಒಳ್ಳೆ ಗೃಹಸ್ಥ ಜೀವನವನ್ನು ನಡೆಸು, ಆಮೇಲೆ ವೃದ್ಧಾಪ್ಯ ಬಂದ ಮೇಲೆ ಕಾಶಿ ಕಡೆಗೆ ಹೋಗಪ್ಪ, ಹಾಗೆಲ್ಲ ಹೆಚ್ಚು ಕಡಿಮೆ ಮಾಡ್ಕೊಳ್ಬೇಡ, ಆ ಥರ ಮಾಡಬೇಡ ಅಂತ ಹೇಳಿದ ಮೇಲೆ ಆಗ ಅಳಿಯ ಹೇಳ್ತಾನೆ, ಮಾವ ನೀನು ಹೇಳಿದ ಮೇಲೆ ಮರು ಮಾತು ಉಂಟೆ ಅಂತ. ಆ ಛತ್ರಿ ಇವುಗಳನ್ನೆಲ್ಲ ಎಷ್ಟು ಬಿಟ್ಟು ಒಳ್ಳೊಳ್ಳೆ ಬಟ್ಟೆಗಳನ್ನೆಲ್ಲ ಹಾಕ್ಕೊಂಡು ಆಮೇಲೆ ಕಿರೀಟವನ್ನು ಕೂಡ ಹಾಕ್ಕೊಂಡು ಧಾರಾ ಮಂಟಪದಲ್ಲಿ ನಿಲ್ತಾನೆ ಅಂತ ಈ ತರದೆಲ್ಲ ಬರುತ್ತೆ, ತಮಾಷೆಗಳೆಲ್ಲ ಬೇಕಾದಷ್ಟಿವೆ. ಇದೆಲ್ಲ ಒಂದು ಬಗೆಯ ವೈರಾಗ್ಯದ ನಾಟಕ. ವೈರಾಗ್ಯ ಬಂದ್ರೆ ಏನ್ ಮಾಡೋದು ಅಂತ ಕೇಳಬಾರ್ದು, ಒಪ್ಪಿಗೆ ತಗೊಂಡು ಹೋಗಿ ಅವನು ಸನ್ಯಾಸಿ ಆಗೋದು, ಕಾಡಿಗೆ ಹೋಗೋದು ಅಥವಾ ಹಿಮಾಲಯಕ್ಕೆ ಹೋಗೋದು ಅಲ್ಲ, ಸುಮ್ಮನೆ ಹೊರಟು ಹೋಗ್ತಾ ಇರೋದು. ಶ್ರೀರಾಮಕೃಷ್ಣ ಇನ್ನೊಂದು ಕತೆ ಹೇಳಿದ್ದಾರೆ, ಅದಕ್ಕೆ ಬಹಳ ಸ್ವಾರಸ್ಯಕರವಾದ ಕತೆ. ಒಮ್ಮೆ ಒಬ್ಬಾಕೆ ತನ್ನ ಗಂಡ ತನ್ನ ಕಡೆಗೆ ಅತ್ಯಂತ ಆಕರ್ಷಿತನಾಗಿರೋದನ್ನು ಕಂಡು, ಮೋಹಿತನಾಗಿರೋದನ್ನು ಕಂಡು ಹೇಳ್ತಾಳೆ, ಏನ್ರಿ ನನ್ನ ಮೇಲೆ ಎಷ್ಟು ಅಮೋಹ ನಿಮಗೆ, ಆ ಪಕ್ಕದ ಮನೆಯವರು ನೋಡಿ ಒಂದೊಂದೇ ಹೆಂಡನ ಬಿಡ್ತಾ ಇದ್ದಾರೆ, ಅಂದ್ರೆ ನಾಲ್ಕಾರು ಜನ ಹೆಂಡದನ್ನ ಅವರಾಗಲೇ ಕಟ್ಕೊಂಡಿದ್ದಾರೆ, ಒಬ್ಬೊಬ್ಬರನ್ನೇ ಬಿಡ್ತಾ ಇದ್ದಾರೆ ಕಣ್ರಿ, ಏನ್ ವೈರಾಗ್ಯ ಅವರದ್ದು. ಅವ್ರು ಬಿಡ್ತಾ ಇದ್ರೆ ನೀವು ಮತ್ತೆ ಮತ್ತೆ ಅಂಟ್ಕೊಳ್ತಾ ಇದ್ದೀರಿ ಅಂತ ಹೇಳಿದ್ದಂತೆ. ಆ ಹೊತ್ತಿಗೆ ಆತ ಸ್ನಾನ ಹೊರಟಿದ್ದಂತೆ, ಎಣ್ಣೆ ಹಚ್ಚಿಕೊಂಡು ಸ್ನಾನದ ಚೌಕ ಕೈನಲ್ಲೇ ಇತ್ತು. ಹೇಳಿದಂತೆ ಹೆಂಡತಿ ಹತ್ರ, ನೋಡೇ ತ್ಯಾಗ ಮಾಡೋದಂದ್ರೆ ಹಾಗಲ್ಲ ನೋಡಿ ಹೀಗೆ ಅಂತ ಆ ಸ್ನಾನದ ಚೌಕವನ್ನು ಹೆಗಲ ಮೇಲೆ ಹಾಕೊಂಡು ಹೊರಟೇ ಬಿಟ್ಟಂತೆ, ಹಾಗೆಯಿಂದ ಹಾಗೆ ಹೊರಟು ಬಿಟ್ಟಂತೆ. ಆಗ ಹೆಂಡತಿ ಇದು ನಿಜ ಅಂತ ನಂಬಿಕೊಂಡು ಹೇಳಿದಂತೆ,
ಅಯ್ಯೋ ನಾನು ಹೇಳಿದ್ ತಪ್ಪಾಯ್ತು, ಹಾಗಲ್ಲ ನಾನು ಹೇಳಿದ್ದು, ಹೀಗೆ ಹಿಂಗಲ್ಲ ಶುಂಠಿ ಅಂತಂದ್ಬಿಟ್ಟು ಏನು ಹೇಳಿದ್ರು ಕೂಡ ಅವನು ಕೇಳಲೇ ಇಲ್ವಂತೆ, ಹೊರಟೇ ಹೋದಂತೆ. ವೈರಾಗ್ಯ ಅಂದ್ರೆ ಹೀಗಿರಬೇಕು ಅಂತ ಶ್ರೀರಾಮಕೃಷ್ಣ ಹೇಳ್ತಾರೆ. ಆ ಉತ್ಕಟವಾದ ವೈರಾಗ್ಯ ಅಂತ ಹೇಳ್ತಕ್ಕಂಥ ಅದು ಬಂದಾಗ ಈ ರೀತಿಯಲ್ಲಾಗುತ್ತೆ. ಇದು ಸಹಜವಾಗಿ ಬರಬೇಕು, ಬಹಳ ಮುಖ್ಯ. ಮರ್ಕಟ ವೈರಾಗ್ಯ, ಪ್ರಸವ ವೈರಾಗ್ಯ, ಆಮೇಲೆ ಸ್ಮಶಾನ ವೈರಾಗ್ಯ, ಅಭಾವ ವೈರಾಗ್ಯ ಅಂತ ಬಗೆ ಬಗೆಯ ವೈರಾಗ್ಯಗಳೆಲ್ಲ ಇವೆ. ಉತ್ಕಟವಾದಂತಹ ದುಃಖ ಉಂಟಾದಾಗಲೂ ಕೂಡ ಒಂದು ಬಗೆಯ ವೈರಾಗ್ಯ ಬರುತ್ತೆ. ಆ ಹೊತ್ತಿಗೆ ಅವರು ನಿಜವಾದ ವೈರಾಗ್ಯಶಾಲಿಗಳಂತೆಯೇ ಮಾತನಾಡ್ತಾರೆ. ಅವರು ನಾನು ಈ 30 ವರ್ಷಗಳ ಸನ್ಯಾಸ ಜೀವನದಲ್ಲಿ ಎಂತೆಂಥದ್ದನ್ನೆಲ್ಲ ಕಂಡಿದ್ದೇನೆ ಅಂತ ಹೇಳಿದ್ರೆ ಒಮ್ಮೆಲೆ ಯಾವುದನ್ನು ನಂಬೋದಕ್ಕೆ ಸಾಧ್ಯವೇ ಇಲ್ಲ, ಅದನ್ನು ಪರೀಕ್ಷೆ ಗುರಿ ಮಾಡಬೇಕು. ಈ ರೀತಿಯಲ್ಲಿ ಬಗೆ ಬಗೆಯ ವೈರಾಗ್ಯಗಳೆಲ್ಲ ಇವೆ. ಮರ್ಕಟ ವೈರಾಗ್ಯ ಕೂಡ ಇದೆ ಜೊತೆನಲ್ಲಿ. ಇಂತಹ ವೈರಾಗ್ಯ ಇದೆಯಲ್ಲ, ಇದನ್ನು ನಮ್ಮ ವೈರಾಗ್ಯವನ್ನು ನಾವೇ ಪರೀಕ್ಷೆ ಮಾಡಿ ನೋಡ್ಕೊಳ್ಬೇಕು. ಆ ರೀತಿಯಲ್ಲಿ ಪರೀಕ್ಷೆ ಮಾಡಿ ನೋಡಿಕೊಂಡು ಅದು ನಿಜವಾದ ವೈರಾಗ್ಯವಾಗಿದ್ದ ಪಕ್ಷದಲ್ಲಿ, ಅದು ನಿಜವಾದ ತೀವ್ರ ವೈರಾಗ್ಯವಾಗಿದ್ದ ಪಕ್ಷದಲ್ಲಿ ಅವನು ಯಾರನ್ನೂ ಕೇಳಬೇಕಾಗಿಲ್ಲ. ಅವನೇನಾದರೂ ಅಥವಾ ಅವಳೇನಾದರೂ ತನ್ನ ಪಾಡಿಗೆ ತಾನು ಹೊರಟು ಹೋಯಿತು ಅಂತ ಹೇಳಿದ್ರೆ ಯಾವ ಅಪರಾಧವೂ ಕೂಡ ಅವರಿಗೆ ಆಗೋದಿಲ್ಲ, ಅವರು ಮಾಡಿದಂತೆ ಆಗೋದಿಲ್ಲ. ಅಷ್ಟೇ ಅಲ್ಲ, ಆ ಉತ್ಕಟವಾದ ವೈರಾಗ್ಯದ ಫಲದಿಂದ, ಆ ಉತ್ಕಟವಾದ ವೈರಾಗ್ಯಕ್ಕೆ ಒಳಗಡೆ ಇರತಕ್ಕಂಥ ಅಂತರ್ಯಾಮಿ ಪರಮಾತ್ಮ ಎಲ್ಲ ಬಗೆಯ ಸಹಕಾರವನ್ನು ಕೊಡೋದಕ್ಕೆ ಪ್ರಾರಂಭಿಸ್ತಾನೆ. ಈ ಒಂದು ಸಹಕಾರದ ಭರವಸೆ ಆ ವ್ಯಕ್ತಿಗೆ ಇರುತ್ತೆ. ಅದು ಅವಳಿಗೆ ಆಗಲಿ ಅವನಿಗೆ ಆಗಲಿ ತಮಗಾಗಿಯೇ ಗೊತ್ತಾಗುತ್ತೆ. ಎಂಥ ಅಪಾಯಕರವಾದಂತಹ ಪರಿಸ್ಥಿತಿ ಒದಗಿದರೂ ಕೂಡ ಪರಮಾತ್ಮನ ಸಹಕಾರ ಅಲ್ಲಿ ಬಂದು ಆ ಅಪಾಯಕರ ಸ್ಥಿತಿಯಿಂದ ಆಕೆ ಅಥವಾ ಆತ ಪಾರಾಗಬಲ್ಲ. ಆ ಉತ್ಕಟ ವೈರಾಗ್ಯದ ಲಕ್ಷಣ ಇದು ಅಂತನ್ನೋದನ್ನ ಈ ಸಂದರ್ಭದಲ್ಲಿ ಕನಿಷ್ಠ ಪಕ್ಷ ಈ ಉಪನ್ಯಾಸಕ್ಕೆ ಬಂದವರಾದರೂ ನೆನಪಿಟ್ಕೊಂಡಿರಬೇಕು. ಓ, ಉತ್ಕಟ ವೈರಾಗ್ಯ ಬಂದ್ರೆ ಹೊರಟು ಹೋಗ್ಬೋದಂತೆ, ಸಂಸಾರದಲ್ಲಿ ಇರಬೇಕಾಗಿಲ್ವಂತೆ ಶ್ರೀರಾಮಕೃಷ್ಣ ಹೇಳಿದ್ದಾರೆ. ಅವರ ಅನುಮತಿ ಇದೆ ಅಂತ ಹೊರಟುಬಿಟ್ರೆ ಆಗೋದಿಲ್ಲ. ಅವರೇ ಇದ್ದಿದ್ರು ಕೂಡ ಅನುಮತಿ ಕೊಡ್ತಿರ್ಲಿಲ್ಲ, ಯಾಕಂದ್ರೆ ಅವ್ರು ನೋಡ್ತಾ ಇದ್ರು ಇದು ಅಭಾವ ವೈರಾಗ್ಯವೋ ಮರ್ಕಟ ವೈರಾಗ್ಯವೋ ಅಥವಾ ಸ್ಮಶಾನ ವೈರಾಗ್ಯವೋ ಅಥವಾ ಪ್ರಸವ ವೈರಾಗ್ಯವೋ ಅಂತಂದ್ಬಿಟ್ಟಿದ್ದೆ. ಆದ್ರಿಂದ ಅಂತಃಸಾಕ್ಷಿಯನ್ನು ಕೇಳ್ಕೊಳ್ಬೇಕು, ಅವರವರ ಮನಸ್ಸನ್ನೇ ಅವರವರು ಕೇಳ್ಕೊಳ್ಬೇಕು. ಆಧ್ಯಾತ್ಮಿಕ ಜೀವನಕ್ಕೆ ಸಂಬಂಧಪಟ್ಟಂತೆ ಮಾತ್ರ ಅವರವರಿಗೆ ಅವರವರೇ ಹೊಣೆ. ಅವನಿಗೆ ಇವನು ಹೊಣೆಯಲ್ಲ, ಇವನಿಗೆ ಅವನು ಹೊಣೆ ಅಲ್ಲ, ಅವಳಿಗೆ ಇವನು ಹೊಣೆಯಲ್ಲ, ಇವನಿಗೆ ಅವಳು ಹೊಣೆಯಲ್ಲ, ಅವಳಿಗೆ ಇವಳು ಹೊಣೆಯಲ್ಲ, ಇವಳಿಗೆ ಅವಳು ಹೊಣೆಯಲ್ಲ. ಆಧ್ಯಾತ್ಮಿಕ ಜೀವನವನ್ನು ಸ್ವೀಕರಿಸುವುದು ಒಂದೇ, ಆತ್ಮಹತ್ಯೆ ಮಾಡಿಕೊಳ್ಳೋದು ಒಂದೇ. ಅಂದ್ರೆ ಯಾವ ಅರ್ಥದಲ್ಲಿ ಒಂದೇ ಅಂತ ಹೇಳಿದ್ರೆ, ಆತ್ಮಹತ್ಯೆ ಮಾಡ್ಕೊಳ್ಳೋರು ಯಾರನ್ನಾದ್ರೂ ಪರ್ಮಿಷನ್ ಕೇಳ್ಕೊಂಡು ಹೋಗ್ತಾನೇನು? ಆತ್ಮಹತ್ಯೆ ಅಂತ ಹೇಳಿದ್ರೆ ತಾನು ಈ ಜಗತ್ತಿಗೆ ಇನ್ನು ಇಲ್ಲದಂತಾಗೋದು ಅಂತ. ಆದರೆ ಅದು ಪಾಪಕಾರಿ, ಅದರಿಂದ ದುರ್ಭರವಾದಂತಹ ಯಾತನೆಯನ್ನ ಆ ಜೀವ ಅನುಭವಿಸಬೇಕಾಗುತ್ತೆ. ಅದರಿಂದ ಅದು ಒಳ್ಳೇದಲ್ಲ. ಆದರೆ ಆಧ್ಯಾತ್ಮಿಕ ಜೀವನವನ್ನು ಸ್ವೀಕರಿಸುವುದು ಅಥವಾ ಸನ್ಯಾಸವನ್ನು ಸ್ವೀಕರಿಸುವುದು ಅಂತ ಹೇಳಿದ್ರೆ, ಸಂಪೂರ್ಣ ವೈರಾಗ್ಯ ತಾಳೋದು ಅಂತ ಹೇಳಿದ್ರೆ, ಆತ್ಮಹತ್ಯೆ ಮಾಡಿಕೊಂಡಷ್ಟೇ ನಿರ್ಲಿಪ್ತನಾಗಿರಬೇಕಾಗುತ್ತದೆ, ಜಗತ್ತಿನಿಂದ ದೂರವಾಗಬೇಕಾಗುತ್ತೆ. ಜಗತ್ತಿನ ಯಾವ ಜನರು ಏನೂ ಅಲ್ಲ ಅವನ ಪಾಲಿಗೆ. ಸುಖ ದುಃಖ ಲಾಭ ನಷ್ಟ ಮಾನ ಅವಮಾನ ಜಯ ಅಪಜಯ ಯಾವುದು ಏನೂ ಅಲ್ಲ ಅವನ ದೃಷ್ಟಿಯಲ್ಲಿ. ಅದಕ್ಕೆ ಅವನಿಗೆ ವೈರಾಗ್ಯ ಬಂದಿದೆ. ಈ ಕ್ಷಣದಲ್ಲಿ ಅವನಿಗೆ ಸಾಕ್ಷಾತ್ಕಾರ ಆಗಬೇಕಾಗಿದೆ. ಈ ಕ್ಷಣದಲ್ಲಿ ಸಾಕ್ಷಾತ್ಕಾರ ಆಗಿ ಮುಖಾಮುಖಿಯಾಗಿ ಭಗವಂತನೊಂದಿಗೆ ಮಾತನಾಡಿ ಸಮಾಧಾನವನ್ನು ತಂದುಕೊಳ್ಳುವವರೆಗೆ ಅವನಿಗೆ ತೃಪ್ತಿ ಇಲ್ಲ. ಉತ್ಕಟಾವಸ್ಥೆ ಅಂದ್ರೆ ಅದು. ಆದ್ರಿಂದ ನಾವು ಈ ಮಾತುಗಳನ್ನೆಲ್ಲ ಕೇಳಿ, ಅರೆಬರೆಯಾಗಿ ಕೇಳಿ, ಅರ್ಧಂಬರ್ಧ ಅರ್ಥ ಮಾಡಿಕೊಂಡು ಅಥವಾ ಅಪಾರ್ಥ ಮಾಡಿಕೊಂಡು ನಮ್ಮ ಜೀವನದಲ್ಲಿ ನಾವು ತಬ್ಬಿಬ್ಬಾಗಬಾರದು. ಅದಕ್ಕೋಸ್ಕರ ಈ ಎಚ್ಚರಿಕೆಯ ಮಾತನ್ನು ನಾನು ಹೇಳ್ತಾ ಇರ್ತೇನೆ. ಆದರೆ ಶ್ರೀರಾಮಕೃಷ್ಣರು ಮಾತ್ರ ಇಂತಿಂತಹ ಮಾತುಗಳನ್ನು ಹೇಳಲೇಬೇಕು. ಉತ್ಕಟವಾದ ವೈರಾಗ್ಯ ಬಂದರೆ ಏನಾಗುತ್ತೆ ಅಂತ ಹೇಳ್ತಕ್ಕಂಥ ಸತ್ಯಾಂಶವನ್ನು ನಿಮ್ಮ ಮುಂದೆ ಇಡಲೇಬೇಕು. ನಿಮ್ಮಲ್ಲಿ ಯಾರಾದರೂ ಭಾಗ್ಯಶಾಲಿಗಳು ಅಂತಹ ವೈರಾಗ್ಯಶಾಲಿಗಳು ಇತ್ತು ಅಂತ ಹೇಳಿದ್ರೆ ಏನು ಮಾಡಬೇಕು ಅಂತ ಅನ್ನೋದಕ್ಕೆ ಇಲ್ಲಿ ಶ್ರೀರಾಮಕೃಷ್ಣ ಮಾತಿದೆ. ಅಂಥವ್ರು ಅದನ್ನು ಬಳಸ್ಕೊಳ್ಬಹುದು.
ಆದ್ರೆ ನಾನಾಗಲೇ ಹೇಳಿದ ಹಾಗೆ ಅವರವರ ಮನಸ್ಸಾಕ್ಷಿಯನ್ನೇ ಅವರವರು ಕೇಳಿಕೊಂಡು ಅಲ್ಲಿ ಬಂದಿರತಕ್ಕಂತಹ ವೈರಾಗ್ಯ ಅಂತ ಹೇಳ್ತಕ್ಕಂಥ ದೃಢವಾದ ವೈರಾಗ್ಯವೇ ನಿಜವಾದ ವೈರಾಗ್ಯವೇ ಅಂತ ಹೇಳ್ತಕ್ಕಂಥದ್ದನ್ನು ಅವರೇ ಪರೀಕ್ಷೆ ಮಾಡಿ ನೋಡ್ಕೊಳ್ಬೇಕು ಅಂತ ಹೇಳಿ ಶ್ರೀರಾಮಕೃಷ್ಣರು ಹೇಳಿದಂತ ಇನ್ನೊಂದು ಮಾತನ್ನ ಹೇಳ್ತೇನೆ. ಕಾಮಕಾಂಚನವೇ ಮಾಯೆ, ಅದರ ಸ್ವರೂಪ ಏನು ಅನ್ನೋದನ್ನ ಅರಿತದ್ದೇ ಆದ್ರೆ ಅದು ನಾಚಿಕೆ ಪಟ್ಕೊಂಡು ತಾನೇ ಕಂಬಿ ಕೇಳುತ್ತೆ. ಒಬ್ಬ ಹುಲಿಯ ಚರ್ಮ ಹೊದ್ಕೊಂಡು ಒಬ್ಬನನ್ನ ಅಂಜಿಸ್ತಾ ಇದ್ದ. ಆದ್ರೆ ಆತ ಹೇಳ್ದ, ಏಯ್ ನೀನು ಯಾರು ಅಂತ ಅನ್ನೋದು ನನಗೆ ಗೊತ್ತುಕೊಂಡು, ನೀನು ನಮ್ಮ ಹರಿ ಅಂತ. ಆಗ ಹುಲಿಯ ಚರ್ಮ ಹೊದ್ಕೊಂಡಿದ್ದವನು ನಗ್ತಾ ಹೊರಟು ಹೋಗಿ ಇನ್ನೊಬ್ಬನನ್ನ ಅಂಜಿಸೋದಕ್ಕೆ ಶುರು ಮಾಡಿದ ಅಂತ ಶ್ರೀರಾಮಕೃಷ್ಣ ಹೇಳ್ತಾರೆ ಇಲ್ಲಿ. ಮೊದಲೇನೋ ಆ ಹುಲಿ ಚರ್ಮವನ್ನು ಹೊದ್ಕೊಂಡು ಹುಲಿಯಂತೆ ಸರಿಯಾದ ರೀತಿಯಲ್ಲಿ ಮೇಕಪ್ ಮಾಡಿಕೊಂಡು ಅದೇ ತರಹ ಸೌಂಡ್ ಮಾಡ್ತಾ ಬಂದು ಕೂಗ್ತಾ ಹೆದರಿಸಿದಂತೆ ತನ್ನ ಸ್ನೇಹಿತನನ್ನ. ಆದರೆ ಸ್ನೇಹಿತ ಪತ್ತೆ ಹಚ್ಚಿಬಿಟ್ಟ. ಒಳಗಡೆ ಇರ್ತಕ್ಕಂಥವನು ತನ್ನ ಸ್ನೇಹಿತ ಅಂತ, ಹೊರಗಡೆ ಇರ್ತಕ್ಕಂಥದ್ದು ಯಾವುದದು? ತೋರಾಣಿಕೆ, ಅದೇ ಮಾಯೆ ಅಂತ ಹೇಳಿದ್ರೆ. ಮಾಯೆ ಅಂದ್ರೆ ಅದು ಇದೆ, ಓಹೋ ಇದೆಯೋ ಇಲ್ಲ, ಆ ಇಲ್ವಾ ಇದೆ, ಓ ಇದೆ ಆಗ ಇದೆ ಅಂತ ಹೇಳಿದ್ರಿ, ಆಗ ಆಗ ಇಲ್ಲ ಅಂತ ಹೇಳಿದ್ರಿ, ಹೌದು ಇಲ್ಲ. ಅರೆ ಇಲ್ಲ ಅಂತ ಹೇಳ್ತಾ ಇದ್ದೀರಿ, ಇದೆ ಅಂತ ಹೇಳಿದ್ರಿ, ಏನಿದು? ಹೌದದು, ಅದು ಇಲ್ಲ ಅದು ಇದೆ. ಮಾಯೆ ಇಂಥದ್ದು ಅಂತ ಯಾರಿಗೂ ಹೇಳೋದಕ್ಕೆ ಸಾಧ್ಯವೇ ಆಗಲಿಲ್ಲ, ಹೇಳೋದಕ್ಕೆ ಸಾಧ್ಯವಾಗುವ ಹೊತ್ತಿಗೆ ಅವನೇ ಇಲ್ಲ. ಇದೆ ಮಾಯೆ ಅಂತ ಹೇಳಿದ್ರಿ. ಕತ್ತಲು ಅಂತರ ಅಂತಂದ್ರೆ ಏನು ಅಂತ ಪ್ರಶ್ನೆ ಕೇಳಿದ್ರೆ, ತಾಳು, ಸೂರ್ಯೋದಯ ಆದ್ಮೇಲೆ ಆ ಬೆಳಕಿನಲ್ಲಿ ಈ ಕತ್ತಲನ್ನು ತೋರಿಸ್ತೀನಿ ಅಂತ ಹೇಳಿದಾಗ ಅವನು ಕಾಯ್ತಾ ಇರ್ತಾನೆ. ಸೂರ್ಯೋದಯ ಆಯ್ತು, ಎಲ್ಲೋಯ್ತು ಕತ್ತಲು, ಎಲ್ಲೋಯ್ತು ಕತ್ತಲು. ತೋರಾಣಿಕೆ ಅಷ್ಟೇನೆ, ಬೆಳಕಿನ ಅಭಾವವೇ ಕತ್ತಲು, ಜ್ಞಾನದ ಅಭಾವವೇ ಅಜ್ಞಾನ. ಅಜ್ಞಾನ, ಜ್ಞಾನ ಅಂದ್ರೆ ಗೊತ್ತು, ಅ ಅಂದ್ರೆ ಇಲ್ಲ, ಆದ್ರಿಂದ ಅಜ್ಞಾನ ಅಂದ್ರೆ ಗೊತ್ತಿಲ್ಲ ಅಂತ ಕನ್ನಡದಲ್ಲಿ ಅರ್ಥ. ಅದಕ್ಕೆ ಗೊತ್ತಿಲ್ಲದ ಯಾಕೆ ಗೊತ್ತಿಲ್ಲ ಅಂತ ಹೇಳಿದ್ರೆ, ಮನಸ್ಸು ಬಗೆ ಬಗೆಯ ಆಸೆ ಆಕಾಂಕ್ಷೆಗಳಿಂದ ಸಂಸ್ಕಾರಗಳಿಂದ ಮೋಡ ಕವಿದಂತೆ ಅದರೊಳಗೆ ಮುಳುಗಿಕೊಂಡಿದೆ. ಆದ್ರಿಂದ ಮನುಷ್ಯನಿಗೆ ಯಾವುದೇ ಬಗೆಯ ವಿವೇಕವೂ ಇರೋದಿಲ್ಲ, ಯಾವುದೇ ಬಗೆಯ ಜ್ಞಾನವೂ ಇರೋದಿಲ್ಲ. ಆದ್ರಿಂದ ಒಂದನ್ನ ಇನ್ನೊಂದಾಗಿ ಕಾಣ್ತಾನೆ. ಎದುರುಗಡೆ ಶರೀರ ಇದೆ, ಆ ಶರೀರವೇ ನಾವು ಅಂತ ಹೇಳ್ತಕ್ಕಂಥ ದೃಢವಾದ ಭಾವನೆ ಉಂಟಾಗುತ್ತೆ ನಮ್ಮಲ್ಲಿ. ನಾನು ಯಾರು? ಈ ಶರೀರ, ಈ ಬುದ್ಧಿ, ಈ ಮನಸ್ಸು, ನಮ್ಮ ಅನುಭವಕ್ಕೆ ಯಾವುದು ಬಂದಿರುತ್ತೋ ಅದನ್ನು ನಾವು ಅಂತ ತಿಳ್ಕೊಳ್ತೇವೆ. ನಮ್ಮ ಅನುಭವಕ್ಕೆ ಬರ್ತಕ್ಕಂಥದ್ದು ಯಾವುದು? ಈ ಶರೀರ, ಈ ಇಂದ್ರಿಯ, ಈ ಬುದ್ಧಿ, ಈ ಮನಸ್ಸು, ಈ ಸುಖ, ಈ ದುಃಖ, ಇವುಗಳೇ. ಅದನ್ನೇ ನಾವು ತಿಳ್ಕೊಂಡು ಬಿಡ್ತೇವೆ. ಇದೆ ಮೋಹ ಅಂತ ಹೇಳಿದ್ರೆ ಒಂದು ಇನ್ನೊಂದಾಗಿ ಕಾಣುವಂತಹದ್ದು. ವೇದಾಂತ ಇದನ್ನ ಬಹಳ ಅದ್ಭುತವಾಗಿ ವಿವರಿಸಿಕೊಂಡು ಹೋಗಿದೆ. ಮೊದಲು ಈ ಮಾಯೆ ಮುಸುಕು ಕವಿಯುತ್ತೆ, ಆಮೇಲೆ ಅದು ಇನ್ನೊಂದಾಗಿ ಕಾಣುವಂತೆ ಮಾಡುತ್ತೆ. ಆವರಣ ಶಕ್ತಿ, ವಿಕ್ಷೇಪ ಶಕ್ತಿ ಅಂತ ಅದಕ್ಕೆ ಹೆಸರು ಕೊಟ್ಟಿದ್ದಾರೆ. ಆವರಣ ಅಂದ್ರೆ ಮುಸುಕು, ವಿಕ್ಷೇಪ ಶಕ್ತಿ ಅಂತ ಹೇಳಿದ್ರೆ ಒಂದು ಇನ್ನೊಂದಾಗಿ ಕಾಣುವಂತ ಮಾಡುವ ಶಕ್ತಿ. ಸತ್ಯ ಅಂಶವನ್ನು ಮರೆಮಾಜಿ ಇನ್ನೊಂದನ್ನೇ ಎದುರುಗಡೆ ಕಾಣಿಸಿ ಅದರೊಂದಿಗೆ ನಿತ್ಯ ಜೀವನವನ್ನು ನಡೆಸ್ತಾ ಬರ್ತಾ ಇದ್ದೇವೆ ಜನ್ಮಾಂತರಗಳಿಂದ. ಕನಸಿನಲ್ಲಿ ಕನಸು ಕಂಡಂತೆ ನಾವು ಜನ್ಮಗಳ ಮೇಲೆ ಜನ್ಮಗಳಿಂದ ನಡೆಸ್ತಾ ಇದ್ದೇವೆ, ಅಥವಾ ಜನ್ಮಗಳ ಮೇಲೆ ಜನ್ಮಗಳನ್ನು ಎತ್ತುತ್ತಾ ನಾವು ಶಾಶ್ವತವಾಗಿ ಇರತಕ್ಕಂಥವರು ಅಂತ ಹೇಳ್ತಕ್ಕಂತಹ ಒಂದು ಮೋಹ ಪರವಾದಂತಹ ಭಾವನೆಗೆ ಗುರಿಯಾಗಿದ್ದೇವೆ. ಇದೆ ಮಾಯೆ ಅಂತ ಹೇಳಿದ್ರೆ, ಕಾಮಕಾಂಚನವೇ ಮಾಯೆ. ಅದರ ಸ್ವರೂಪ ಏನು? ಚಿನ್ನದ ಜಿಂಕೆ, ಸುವರ್ಣ ಹರಿಣಿ, ಅಂತಹ ಭುವನ ಮೋಹಿನಿ ಮಾಯಾ ಸ್ವರೂಪಿಣಿಯಾದಂತಹ ಸೀತಾ ಮಾತೆಯನ್ನೇ ಆ ಚಿನ್ನದ ಜಿಂಕೆ ಮೋಸಗೊಳಿಸುತ್ತಂತೆ. ಅಷ್ಟೇ ಅಲ್ಲ,
ಆ ಹೆಂಡತಿಯ ಮಾತನ್ನು ಕೇಳಿಕೊಂಡು ಈ ಪರಬ್ರಹ್ಮ ಶುದ್ಧ ಬ್ರಹ್ಮ ಪರಾತ್ಪರ ರಾಮ ಅಂತ ಹೇಳ್ತಕ್ಕಂಥ ರಾಮ ಅದರ ಹಿಂದೆ ಹೊರಟನಂತೆ. ಆದರೆ ಗೊತ್ತಿಲ್ಲದೆ ಹೊರಟದ್ದಲ್ಲ, ಅವನು ಹೇಳಿದಾನೆ ಸೀತೆಗೆ, ನೋಡು ಇದೆಲ್ಲ ರಾಕ್ಷಸರ ಮಾಯೆ. ಆದರೆ ಸೀತೆ ಒಪ್ಪಲಿಲ್ಲ, ಕೊನೆಗಾದರೂ ರಾಮ ಒಪ್ಪಿಸಬೇಕಾಗಿತ್ತು. ಆದರೆ ಒಪ್ಪಿಸಿದ್ರೆ ಕತೆ ಸ್ವಾರಸ್ಯ ಇರ್ತಿರ್ಲಿಲ್ಲ, ರಾಮಾಯಣ ಆಗ್ತಾ ಇರಲಿಲ್ಲ. ರಾಮಾಯಣ ಆಗೋದಕ್ಕೆ ಹಲವಾರು ಕಾರಣಗಳೆಲ್ಲ ಇವೆ, ಮಂತ್ರದಿಂದ ಪ್ರಾರಂಭವಾಗಿ. ಅಥವಾ ಆ ಋಷಿಮುನಿಗಳು ಇಬ್ಬರು, ಋಷಿ ದಂಪತಿಗಳು ಇಬ್ಬರು, ಅಲ್ಲಿಂದ ಪ್ರಾರಂಭ ರಾಮಾಯಣ. ಅವರು ಶಾಪ ಆಗದೆ ಹೋಗಿದ್ರೆ ರಾಮಾಯಣ ಎಲ್ಲ ಆಗ್ತಿತ್ತು, ಆ ವಿಚಾರ ಬೇರೆ. ಅಂತೂ ಈ ಒಂದು ಸುವರ್ಣ ಮಯವಾದಂತಹ ಹರಿಣಿಯ ಹಿಂದೆ ಆ ಪರಬ್ರಹ್ಮವೇ ಹಿಂಬಾಲಿಸಿಕೊಂಡು ಹೋಗ್ತಾ ಇರುವಾಗ ಇನ್ನು ನಮ್ಮ ನಿಮ್ಮ ಗತಿ ಏನು, ನಮ್ಮ ನಿಮ್ಮ ಗತಿ ಏನು ಅಂತ ತಿಳ್ಕೊಂಡು ನಾವು ಹಾಯಾಗಿ ಮತ್ತೂ ಹಿಂಬಾಲಿಸ್ಕೊಂಡು ಹೋಗೋ. ಹಣ ಮನುಷ್ಯರು ಎಷ್ಟು ಬಲಿ ಬಿದ್ದಿದ್ದಾರೆ ಅದಕ್ಕೆ ಅಂತ ಹೇಳೋದನ್ನ ನಾನು ವಿವರಿಸಬೇಕೆ. ಹೆಣ್ಣು ಎಷ್ಟು ಬಲಿ ಬಿದ್ದಿದ್ದಾರೆ ಮನುಷ್ಯರು ಅದಕ್ಕೆ ಅಂತನ್ನೋದನ್ನ, ಅಥವಾ ಗಂಡು ಅಂತ ಹೇಳಬೇಕಾಗುತ್ತೆ. ಅದಕ್ಕೆ ಅಂತ ಹೇಳಿದ್ರೆ ಇಲ್ಲಿ ಗಂಡಸರು ಎಷ್ಟು ಜನ ಕುಳಿತಿದ್ದೀರೋ, ಹೆಂಗಸರು ಅಷ್ಟೇ ಜನ ಕುಳಿತಿದ್ದೀರಿ. ಅದರಿಂದ ಆ ಮಾತನ್ನು ಜೊತೆ ಜೊತೆಯಲ್ಲೇ ನಾನು ಹೇಳ್ಕೊಂಡು ಬರ್ತಾ ಇರಬೇಕಾಗತ್ತೆ. ಆದರೂ ಕೂಡ ಲೋಕಾರೂಢಿಯಾಗಿ ಈ ಹೆಣ್ಣು ಹೊನ್ನು ಮಣ್ಣು ಅಂತಲೇ ಬಂದ್ಬಿಟ್ಟಿದೆ. ಇದು ಕೇವಲ ತೋರಾಣಿಕೆಯ ಅಂಶ. ಎಲ್ಲಿಯವರೆಗೆ ಅಂತ ಹೇಳಿದ್ರೆ ಶ್ರೀರಾಮಕೃಷ್ಣ ಹೇಳ್ತಾರೆ, ಯುವಕನೊಬ್ಬನಿಗೆ ಯುವತಿಯ ಮುಖದಲ್ಲಿ ಒಂದು ವಿಶೇಷವಾದ ತೇಜಸ್ಸು ಕಾಣುತ್ತೆ, ಯುವತಿಗೆ ಯುವಕನ ಮುಖದಲ್ಲಿ ಒಂದು ವಿಶೇಷವಾದಂತಹ ಹೊಳಪು ಕಾಣುತ್ತೆ. ಶ್ರೀರಾಮಕೃಷ್ಣ ಅಷ್ಟೇ ಹೇಳಿದರು, ಕತ್ತೆಗೂ ಕೂಡ ಒಂದು ಯೌವನ ಬಂದಾಗ ಅದೆಷ್ಟು ಸುಂದರವಾಗಿ ಕಾಣುತ್ತೆ. ಆ ಯೌವನ ಅಂತ ಹೇಳ್ತಕ್ಕಂಥದ್ದು ಯಾವುದೋ ಒಂದು ಬಗೆಯ ಸೌಂದರ್ಯವನ್ನ ತೋರ್ಪಡಿಸುತ್ತೆ, ಅದು ತೋರಾಣಿಕೆ. ಅದು ನಿಜವಾದ ಸೌಂದರ್ಯವಾಗಿದ್ದ ಪಕ್ಷದಲ್ಲಿ ಮುದುಕರಾಗಿದ್ದಾಗಲೂ ಕೂಡ ಅದೇ ಛಾಯೆ ಇರಬೇಕಾಗಿತ್ತು. ಆಗ ಇದ್ದು ಈಗ ಹೋದಂತಹ ಸೌಂದರ್ಯ ಸೌಂದರ್ಯವೇ ಅಲ್ಲ ಅದು. ಸತ್ಯಂ ಶಿವಂ ಸುಂದರಂ, ಸುಂದರವಾದದ್ದು ಅದು ಸತ್ಯವಾಗಿರಬೇಕು, ಅದು ಶಿವವಾಗಿರಬೇಕು. ಶಿವ ಅಂತಂದ್ರೆ ಮಂಗಳಕರವಾಗಿರಬೇಕು. ಪ್ರತಿಯೊಬ್ಬರ ಜೀವನವನ್ನ ಅಂತ್ಯದಲ್ಲಿ ನೋಡಿ ಎಲ್ಲ ಅಮಂಗಳಕರ. ಆ ಸೌಂದರ್ಯದ ಬೆನ್ನಟ್ಟಿ ಹೋಗಿ ಕೊನೆಗೆ ಪ್ರತಿಯೊಬ್ಬರೂ ಕೂಡ ಅಮಂಗಳಕರವಾದಂತಹ ಎಲ್ಲ ಪರಿಸ್ಥಿತಿಗಳನ್ನು ಎದುರಿಸಬೇಕಾದಂತಹ ಸಂದರ್ಭ. ಅದು ಶಿವ ಅಲ್ಲ ಮತ್ತು ಅದು ಸತ್ಯ ಅಲ್ಲ. ನಾವು ಯಾವ್ದನ್ನ ಇಲ್ಲಿವರೆಗೆ ಸುಂದರ ಅಂತ ತಿಳಿದುಕೊಂಡು ಒಪ್ಪಿಕೊಂಡುವೋ ಅದು ಸತ್ಯವೂ ಅಲ್ಲ ಶಿವವೂ ಅಲ್ಲ. ಆದ್ರಿಂದ ಅದು ಸುಂದರ ಅಲ್ಲ. ಹಾಗಾದ್ರೆ ಇನ್ನೇನದು? ಅದು ತೋರಾಣಿಕೆ. ಇದು ವಿವೇಕ ಅಂತ ಹೇಳಿದ್ರೆ, ಈ ವಿವೇಕವನ್ನ ಇವತ್ತು ನಾವು ಕೇಳಿದ್ವು, ಅದನ್ನ ಮನಸ್ಸಿನಲ್ಲಿ ರೂಢಿ ಮಾಡಿಕೊಳ್ಬೇಕು, ಮತ್ತೆ ಮತ್ತೆ ಮನಸ್ಸಿಗೆ ಪಾಠ ಹೇಳ್ಕೊಡ್ಬೇಕು, ಮಚ್ಚಿನಲ್ಲಿ ಬಡಿದು ಅದಕ್ಕೆ ಪಾಠವನ್ನು ಹೇಳ್ಕೊಡ್ಬೇಕು. ಆ ರೀತಿಯಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಈ ಮಾಯೆಯಿಂದ ಪಾರಾಗಿ ಮಾಯೆಯ ಹಿನ್ನೆಲೆಯಲ್ಲಿ ಯಾವುದಿದೆ, ನಿಜವಾದ ತೇಜಸ್ಸು ಇದೆ, ನಿಜವಾದ ಜ್ಯೋತಿ ಇದೆ, ಪರಂಜ್ಯೋತಿ ಇದೆ, ಅದು ಮಾಯೆಯ ಹಿನ್ನೆಲೆಯಲ್ಲಿ ಇದೆ. ಆ ಒಂದು ಜ್ಯೋತಿ ಅಂತ ಹೇಳ್ತಕ್ಕಂಥದ್ದು ನಮ್ಮಲ್ಲಿ ಪ್ರಕಾಶಿತವಾಗುತ್ತೆ. ಆ ಜ್ಯೋತಿ ನಮ್ಮಲ್ಲಿ ಪ್ರಕಾಶಿತವಾದಾಗ ಜನರಿಗೆಲ್ಲ ಗೊತ್ತಾಗುತ್ತೆ, ಇಲ್ಲಿ ಹೊರಗಡೆಯ ತೋರಾಣಿಕೆ ಹೊರಟು ಹೋಗಿದೆ, ಒಳಗಡೆಯ ಬೆಳಕು ಮಾತ್ರವೇ ಇದೆ ಅಂತ. ಶ್ರೀರಾಮಕೃಷ್ಣರು ಈ ಹುಲಿಯ ಕತೆ ಹೇಳಿದರು, ತೋರಾಣಿಕೆಯ ಹುಲಿಯ ಕತೆ. ಇದಕ್ಕೆ ಸಂಬಂಧಪಟ್ಟ ಇನ್ನೊಂದು ಸ್ವಾರಸ್ಯಕರವಾದ ಕಥೆಯನ್ನು ಹೇಳ್ತೇನೆ ಸಂಕ್ಷಿಪ್ತವಾಗಿ. ಒಂದು ದೊಡ್ಡ ಸರ್ಕಸ್ ಕಂಪನಿ, ಅಲ್ಲಿ ಹಲವಾರು ಪ್ರಾಣಿಗಳು, ಹುಲಿಗಳು, ಚಿರತೆಗಳು, ಆನೆಗಳು ಇತ್ಯಾದಿ. ಆ ಹುಲಿಗಳನ್ನೆಲ್ಲ ಬೋನಲ್ಲಿ ಇಟ್ಟಿರ್ತಾರೆ. ಒಂದಾನೊಂದ್ಸಲಿ ಇನ್ನೊಂದು ಹೊಸ ಹುಲಿ ಈ ಬೋನೊಳಗೆ ಬಂತು. ಹೊಸ ಹುಲಿ ಬೋನೊಳಗೆ ಬಂದ ಕೂಡಲೇ ಆ ಹಳೆ ಹುಲಿ ಇದ್ರ ಎದುರುಗಡೆ ರಭಸದಿಂದ ಬಂತು. ಬಂದಾಗ ಈ ಹಳೆ ಹುಲಿಗೆ ಏನು, ಹೊಸ ಹುಲಿಗೆ ಏನು ಹೆದರಿಕೆ ಆಯಿತು ಅಂತ ಹೇಳಿದ್ರೆ ಗಟ್ಟಿಯಾಗಿ ಹರಚಿಬಿಟ್ಟ ಅವನು. ಅಂದ್ರೆ ಅವನು ಅದರೊಳಗೆ
ಮನುಷ್ಯ ಸ್ವರದಿಂದ ಅರ್ಚಿದಾಗ ಆ ರಭಸದಿಂದ ಓಡಿಕೊಂಡು ಬಂದಂತಹ ಹುಲಿ ಅದರೊಳಗಡೆ ಇರ್ತಕ್ಕಂತಹ ಮನುಷ್ಯ, ಏನಣ್ಣ ಯಾವಾಗ ಸೇರ್ಕೊಂಡೆ ಕೆಲಸಕ್ಕೆ ಅಂತ. ಆಗ ಇವನಿಗೆ ಧೈರ್ಯವಾಯ್ತು, ಓಹೋ ನಾನು ಇಲ್ಲಿ ಹೇಗಿದ್ದೀನೋ, ಈ ಚರಮದೊಳಗೆ ಹುಲಿ ಚರಮದೊಳಗೆ ಹೇಗಿದ್ದೀನೋ ಅಲ್ಲೂ ಕೂಡ ನನ್ನಂತೆ ಒಬ್ಬ ಮನುಷ್ಯ ಅಂತ ಅವನಿಗೆ ಬದುಕಿದೆಯಾ ಬಡಜೀವಿ ಅಂತ ಧೈರ್ಯ ಬಂತು. ನಮ್ಮ ಪ್ರತಿಯೊಬ್ಬರ ನಾವು ಪ್ರತಿಯೊಬ್ಬರು ಕೂಡ ಹುಲಿಗಳಂತೆ ಇದ್ದೇವೆ. ಒಬ್ಬೊಬ್ಬರದು ಒಬ್ಬೊಬ್ಬರು ಒಂದೊಂದು ಬಗೆಯ ಹುಲಿ ಹೌದಾನೆ. ಅವ್ರಿಗೆ ಇವರು ಹುಲಿ, ಇವ್ರಿಗೆ ಅವ್ರ ಹುಲಿ, ಪರಿಚಯಡೋದು ನೋಡಿದ್ರೆ ಗೊತ್ತಾಗೋದಿಲ್ವೇ. ನಾವೆಲ್ಲಿ ಆನಂದವಾಗಿ ಪರಸ್ಪರ ಆತ್ಮೀಯರಾಗಿರ್ತೇವೆ, ಆತ್ಮೀಯರಾಗಿರ್ಬೇಕಾದ್ರೆ ನಮ್ಮ ನಮ್ಮ ಒಳಗಡೆ ಇರತಕ್ಕಂಥ ಆತ್ಮದ ಪರಿಚಯ ನಮಗಿರಬೇಕು. ನಮ್ಮೊಳಗಡೆ ನಾನು ಆತ್ಮ, ಅವರೊಳಗಡೆ ಅವನು ಆತ್ಮ ಅಂತ ಹೇಳ್ತಕ್ಕಂಥ ಆ ಭಾವನೆ ನಮ್ಮಿಬ್ಬರಲ್ಲೂ ಕೂಡ ಏಕಪ್ರಕಾರವಾಗಿ ಏಕಕಾಲದಲ್ಲಿ ಅದು ಕಂಡು ಬಂದಾಗ ನಿಜವಾದ ಆತ್ಮೀಯತೆ ಉಂಟಾಗುತ್ತೆ, ಅಲ್ಲಿ ಸ್ನೇಹ ಉಂಟಾಗುತ್ತೆ, ಅಲ್ಲಿ ಪರಸ್ಪರ ಪರಚಾಡುವುದು ನಿಂತು ಹೋಗ್ಬಿಡುತ್ತೆ, ಯಾವುದೇ ಬಗೆಯ ಜಗಳಗಳು ಕೂಡ ಇರೋದಿಲ್ಲ. ಈ ಮಾತುಗಳನ್ನೆಲ್ಲ ಯಾವ್ಯಾವ ದೇಶದಲ್ಲಿ ಯುದ್ಧಗಳು ಅಂತ ಆಗ್ತಾ ಇವೆಯೋ, ಹತ್ಯೆಗಳು ಅಂತ ಆಗ್ತಾ ಇವೆಯೋ ಅವರಿಗೆಲ್ಲ ಬೋಧಿಸಬೇಕಾಗಿತ್ತು ಅಲ್ವೇ. ಗೊತ್ತಾಗಿದ್ರೆ ಅವರಿಗೆಲ್ಲ ಅನವಶ್ಯಕವಾಗಿ ಜಗಳವಾಡಿಕೊಂಡು ಹತ್ಯಾಕಾಂಡ ಆಗೋದು ಬರಲಿಕ್ಕೆ ಆನಂದವಾಗಿ ಮನುಷ್ಯರು ಬದುಕಬಹುದಾಗಿತ್ತು. ನಿಜಕ್ಕೂ ಕೂಡ ನಾವು ಏನೇನು ಈ ಜಗತ್ತಿನಲ್ಲಿ ಕಾಣ್ತೇವೋ ಅದೆಲ್ಲ ಮಾಯಾ ಮರೀಚಿಕೆ. ಯಾವ ಒಂದು ಹೆಣ್ಣು ಅಥವಾ ಯಾವ ಒಂದು ಭೋಗ, ಯಾವ ಒಂದು ಸುಖ ಅಂತಂದನ್ನ ನಾವು ಹುಡ್ಕೊಂಡು ಹೋಗ್ತಾ ಇದ್ದೇವೋ ಅದು ಕೇವಲ ತೋರಾಣಿಕೆ. ಹೇಗೆ ಆ ಶ್ರೀರಾಮನಿಗೆ ಕಾಣಿಸಿಕೊಂಡಂತಹ ಆ ಜಿಂಕೆ ಮತ್ತೆ ಮತ್ತೆ ಮುಂದೆ ಹೋಯಿತು, ಅದೇ ರೀತಿಯಲ್ಲಿ ನಾವು ಪಡ್ತಕ್ಕಂಥ ಭೋಗ ಹೊರತಕ್ಕಂಥದ್ದು ಇವತ್ತೇನೋ ಸರಿಯಾಗಿ ಸಿಕ್ಕಲಿಲ್ಲ ಭೋಗ, ನಾಳೆ ಅನುಭವಿಸ್ತೇನೆ ಅಂತ ನಾಳೆಗೆ ಸಿದ್ಧನಾಗ್ತಾನೆ ಮನುಷ್ಯ. ಕೊನೆಗೂ ಅವನು ನಾಳಿನಲ್ಲೇ ಇರ್ತಾನೆ, ಅವನ ಆಸೆ ಅಂತ ಹೇಳತಕ್ಕಂಥದ್ದು ನಾಳಿನಲ್ಲೇ ಇರುತ್ತೆ, ಶರೀರ ಮಾತ್ರ ದುರ್ಬಲವಾಗಿ ಬಿಟ್ಟಿರುತ್ತೆ. ಅಷ್ಟೊತ್ತಿಗೆ ಕತೆ ಮುಗಿದು ಹೋಗ್ಬಿಟ್ಟಿರುತ್ತೆ. ಮಾಯಾ ಮರೀಚಿಕೆ ಅಂದ್ರೆ ಇದೇನೆ. ಆ ಮರಳುಗಾಡಿನಲ್ಲಿ ಕಾಣತಕ್ಕಂತಹ ಬಾಯಾರಿದಂತಹ ವ್ಯಕ್ತಿಗೆ ಆ ಮರಳುಗಾಡಿನಲ್ಲಿ ಕಾಣತಕ್ಕಂತಹ ನೀರು ನಿಜ ಅಂತ ಅನಿಸಿ ಮೊದಲೇ ಬಾಯಾರಿದ್ದಾನೆ. ಸಾಲದಿಕ್ಕೆ ಅಲ್ಲಿ ನೀರು ಕಂಡಂತೆ, ರಸ್ತೆಯಲ್ಲೂ ಕೂಡ ಟಾರ್ ರೋಡ್ ನಲ್ಲಿ ಕಾರ್ ಹೋಗ್ತಾ ಇತ್ತು ಅಂತ ಹೇಳಿದ್ರೆ ನಮಗೆ ನೀರು ಕಾಣುತ್ತದೆ ಇಲ್ಲಿ ಸೆಕೆಗಾಲದಲ್ಲಿ ಮುಖ್ಯವಾಗಿ. ಬಾಯಾರಿದಂತಹ ವ್ಯಕ್ತಿಗೆ ಅದು ನೀರು ಅಂತ ಕಾಣುತ್ತದೆ, ಅದನ್ನು ಕುಡಿಯೋಣ ತೃಪ್ತಿ ಪಡೋಣ ಅಂತ ಆ ನೀರಿಗಾಗಿ ಓಡ್ತಾ ಇರ್ತಾನೆ. ಅದು ಮುಂದೆ ಮುಂದೆ ಹೋಗ್ತಾ ಇರುತ್ತೆ ಆ ನೀರು. ಇವನು ಮತ್ತೆ ಮುಂದೆ ಹೋಗ್ತಾನೆ, ಇನ್ನೊಂದು ಹೆಜ್ಜೆ ಮುಂದೆ ಹೋದ್ರೆ ಆ ನೀರು ಸಿಗುತ್ತಲ್ಲ ಅಂತ ಮತ್ತೆ ಮತ್ತೆ ಮುಂದೆ ಹೋಗಿ ಕೊನೆಗೆ ಸತ್ತೇ ಹೋಗ್ತಾನೆ. ನಾವು ಪಡ್ತಕ್ಕಂತಹ ಸುಖ ಎಲ್ಲ ಅಂಥದ್ದೇ. ಸುಖ ಅಂತ ಹೇಳ್ತಕ್ಕಂಥದ್ದು ಯಾರಿಗೆ ಸಿಕ್ಕಿದೆ? ಹಣ ಇಟ್ಕೊಂಡು ಎಷ್ಟು ಜನ ಸುಖವಾಗಿದ್ದಾರೆ, ಹೆಣ್ಣನ್ನು ಇಟ್ಕೊಂಡು ಎಷ್ಟು ಜನ ಸುಖವಾಗಿದ್ದಾರೆ, ಗಂಡನ್ನು ಇಟ್ಕೊಂಡು ಎಷ್ಟು ಜನ ಸುಖವಾಗಿದ್ದಾರೆ ಅಂತ ಹೇಳ್ತಕ್ಕಂಥ ಪ್ರಶ್ನೆಯನ್ನು ನಾವು ಹಾಕೊಳ್ಬೇಕು. ಇರಿ ಸಂಸಾರದಲ್ಲಿ ಇರಿ, ಆದ್ರೆ ಯಾವ ರೀತಿಯಲ್ಲಿ ಇರಬೇಕು? ಇದು ಸುಖದ್ದಲ್ಲ, ಇದು ಕೊನೆಗೂ ಸುಖ ಕೊಡ್ತಕ್ಕಂಥದ್ದಲ್ಲ, ಇದು ಕೊಡ್ತಕ್ಕಂಥದ್ದು ಕೈ ಅಂತನ್ನೋದೊಂದು ನೆನಪಿಗೆ ಬಂದ್ಬಿಟ್ರೆ ನಾವು ಮೋಸ ಹೋಗೋದಿಲ್ಲ. ಶ್ರೀರಾಮಕೃಷ್ಣ ಈ ಒಂದು ಬೋಧನೆಯಿಂದ ತಿಳ್ಕೊಳ್ಬೇಕಾದಂತಹ ವಿಚಾರ ಅದು. ನಾವು ಮೋಸ ಹೋಗಬಾರದು, ಈ ಮಾಯಾ ಮರೀಚಿಕೆಯಿಂದ ಮೋಸ ಹೋಗಬಾರದು. ಮನುಷ್ಯ ದುಡಿತಾನೆ ದುಡಿತಾನೆ ದುಡಿತಾನೆ, ಸರ್ಕಾರ ಅವನನ್ನ ನಿವೃತ್ತಗೊಳಿಸಿದ್ರೂ ಕೂಡ ಇವನು ನಿವೃತ್ತಗೊಳ್ಳೋದಿಲ್ಲ. ಏನಾದರೂ ಮಾಡಿ ಮಾಡಿ ಅಭ್ಯಾಸ ಅಲ್ಲ, ಹೊತ್ತು ಹೋಗೋದು ಸಂಕಟಕ್ಕೆ ಏನಾದರೂ ಮಾಡ್ತಾ ಇರ್ತಾನೆ, ದುಡಿತಾ ಇರ್ತಾನೆ, ಕಾಸು ಅಂತಾನೆ, ದುಡ್ಡು ದುಡ್ಡು ಅಂತಾನೆ. ಆ ದುಡ್ಡನ್ನು ಏನ್ ಮಾಡ್ತಾನೆ? ಕೊನೆಗೆ ಯಾರಿಗೂ ಕೊಡೋದು. ಇವನಿಗೆ ಬೇಕಾದ ಊಟ ಎಷ್ಟು, ಇವನಿಗೆ ಬೇಕಾದ ಬಟ್ಟೆ ಎಷ್ಟು, ಯಾರಿಗೋ ಕೊಡೋದಕ್ಕೋಸ್ಕರ ಇವನು ಯಾತಕ್ಕೆ ದುಡಿಬೇಕು? ಪರಮಾತ್ಮನ ಸ್ಮರಣೆ ಯಾತಕ್ಕೆ ಮಾಡಬಾರದು? ಆ ಪರಮಾತ್ಮನ ಸ್ಮರಣೆ ಮಾಡೋದಕ್ಕೆ, ಆತ್ಮಚಿಂತನೆ ಮಾಡೋದಕ್ಕೆ, ನಮ್ಮ ನಮ್ಮ ನಿಜ ಸ್ವರೂಪವನ್ನು ಭಾವಿಸುವುದಕ್ಕೆ ಮೊದಲಿನಿಂದಲೂ ಶಿಕ್ಷಣ ಬೇಕು, ಬಾಲ್ಯದಿಂದಲೂ ಶಿಕ್ಷಣ ಬೇಕು. ವೃದ್ಧಾಪ್ಯದಲ್ಲಿ ಆತ್ಮಚಿಂತನೆ ಮಾಡಬೇಕು ಅಂತ ಮನಸ್ಸಿದೆ, ಶಕ್ತಿ ಇಲ್ಲ. ಯೌವನದಲ್ಲಿ ಆತ್ಮಚಿಂತನೆ ಮಾಡೋದಕ್ಕೆ ಶಕ್ತಿ ಇದೆ, ಮನಸ್ಸಿಲ್ಲ. ಎಂಥ ವಿರೋಧಾಭಾಸ, ಎಂಥ ವಿಳಂಬನೆ, ಇವುಗಳನ್ನೆಲ್ಲ ನಾವು ಆಲೋಚನೆ ಮಾಡಿ ನಾವು ದೊಡ್ಡವರು ಅಂತ ಹೇಳ್ತಕ್ಕಂಥವರು ನಮ್ಮ ಎಳೆಯ ಜನಾಂಗಕ್ಕೆ
ಆತ್ಮಶಕ್ತಿ ಸಂಪನ್ನರಾಗುವಂತೆ ಆತ್ಮಾನುಭವ ಮಾಡಿಕೊಳ್ಳುವಂತೆ ಅವರಿಗೆಲ್ಲ ಪ್ರಚೋದನೆಯನ್ನು ಕೊಡ್ತಾ ಇರಬೇಕು, ಹೇಳ್ತಾ ಬರಬೇಕು. ಯಾತಕ್ಕೆ ಮುಂದಿನ ಜೀವನಕ್ಕೆ, ವೃದ್ಧಾಪ್ಯದ ಕಾಲಕ್ಕೆ ಅವರನ್ನೆಲ್ಲ ತಯಾರಿಗೊಳಿಸಬೇಕು. ನಾನಂತೂ ನಿರಾಶನಾಗಿದ್ದೇನೆ, ನಾನಂತೂ ಹತಾಶನಾಗಿದ್ದೇನೆ, ನಾನಂತೂ ಅಶಾಂತನಾಗಿದ್ದೇನೆ, ನಿನ್ನ ಗತಿ ಆ ರೀತಿಯಲ್ಲಿ ಆಗದೇ ಇರಲಿ ಅಂತನ್ನುವ ಒಂದು ಅನುಭವದ ವಾಕ್ಯವನ್ನಾದರೂ ಹೇಳಬಹುದು. ಅಂತೂ ಶ್ರೀರಾಮಕೃಷ್ಣರ ಈ ವಾಣಿ ಅಂತ ಹೇಳ್ತಕ್ಕಂಥದ್ದು ನಮಗೆ ತಿಳಿಸಿಕೊಡ್ತಾ ಇದೆ. ಇದೆಲ್ಲ ತೋರಾಣಿಕೆ ಅಂತ. ಬಳಿಕ ಶ್ರೀರಾಮಕೃಷ್ಣ ಹೇಳ್ತಾರೆ, ಪ್ರತಿಯೊಬ್ಬ ಹೆಂಗಸು ಶಕ್ತಿಯ ಒಂದೊಂದು ರೂಪ. ಆದ್ಯ ಶಕ್ತಿಯೇ ಹೆಂಗಸಾಗಿ ಹೆಂಗಸಿನ ರೂಪ ಧರಿಸಿದ್ದಾಳೆ. ಅಧ್ಯಾತ್ಮ ರಾಮಾಯಣದಲ್ಲಿ ಹೇಳಿದೆ, ನಾರದಾದಿ ಋಷಿಗಳು ಶ್ರೀರಾಮನನ್ನ ಸ್ತೋತ್ರ ಮಾಡಿದರು. ಹೇ ರಾಮ, ಗಂಡಸರಾಗಿ ಕಾಣುವವರೆಲ್ಲ ನೀನೆ, ಹೆಂಗಸರಾಗಿ ಕಾಣುವವರೆಲ್ಲ ಸೀತೆಯೇ, ನೀನು ಇಂದ್ರ, ಸೀತೆ ಇಂದ್ರಾಣಿ, ನೀನು ಶಿವ, ಸೀತೆ ಶಿವೇ, ನೀನು ನರ, ಸೀತೆ ನಾರಿ, ಹೆಚ್ಚಾಗಿ ನೇನು ತಾನೇ ಹೇಳಿ ನಾವು ರಾಮ. ಗಂಡಸು ಎಲ್ಲೋ ಅಲ್ಲಿ ಇರತಕ್ಕಂಥವನು ನೀನೆ, ಹೆಂಗಸು ಎಲ್ಲೋ ಅಲ್ಲಿ ಇರತಕ್ಕಂಥವಳು ಸೀತೆಯೇ. ಎಂಥ ಅದ್ಭುತವಾದಂತಹ ವಾಣಿ! ಆಧ್ಯಾತ್ಮಿಕ ಜೀವನ ನಡೆಸಬೇಕು ಅಂತ ಹೇಳ್ತಕ್ಕಂಥವ್ರು ಈ ಮನೋಭಾವವನ್ನ ಬೆಳೆಸ್ಕೊಳ್ಳೋದಕ್ಕೆ ಇಲ್ಲಿ ಬೋಧನೆ ಇದೆ. ಬೋಧನೆ ಒಂದು ಮಾತಿದೆ, ತಮ್ಮ ತಮ್ಮ ಹೆಂಡದನ್ನ ಬಿಟ್ಟು ಇತರನನ್ನ ಪೂಜ್ಯ ದೃಷ್ಟಿಯಿಂದ ನೋಡಬೇಕು, ಇತರ ಸ್ತ್ರೀಯರನ್ನ ಪೂಜ್ಯ ದೃಷ್ಟಿಯಿಂದ ನೋಡಬೇಕು ಅಂತ. ಆದರೆ ನಮ್ಮ ಮಾನಸಿಕ ಸ್ಥಿತಿ ಇವತ್ತು ಯಾವತ್ತಿದೆ, ಯಾವ ತರ ಇದೆ ಅಂತ ಹೇಳಿದ್ರೆ, ನಾವು ತಾಯಂದ್ರೂ ಕೂಡ ಇವತ್ತು ಪೂಜ್ಯ ದೃಷ್ಟಿಯಿಂದ ಕಾಣುವಂತಹ ಸಾಮರ್ಥ್ಯವನ್ನು ಕಳೆದುಕೊಂಡಿದ್ದೇವೆ. ಆ ಚಿಂತನ ಮಂಥನ ಅಂತ ಹೇಳ್ತಕ್ಕಂಥ ಒಂದು ಪುಸ್ತಕ ಇದೆ, ಅದರಲ್ಲಿ ನಾನು ಆ ವಾಕ್ಯನ ಬರೆದಿಟ್ಟಿದ್ದೇನೆ. ಚಿಂತನ ಮಂಥನ ಏನದು ಅಂತಂದ್ರೆ, ತಾಯಂದಿರನ್ನೇ ಪೂಜ್ಯ ದೃಷ್ಟಿಯಿಂದ ಕಾಣೋದಕ್ಕೆ ಸಾಧ್ಯವಾಗದೇ ಇರತಕ್ಕಂಥವರು ಇತರ ಸ್ತ್ರೀಯರನ್ನ ಪೂಜ್ಯ ದೃಷ್ಟಿಯಿಂದ ಕಾಣೋದಕ್ಕೆ ಸಾಧ್ಯವೇ? ಅದಕ್ಕೋಸ್ಕರವೇ ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ, ಅತಿಥಿ ದೇವೋ ಭವ ಇತ್ಯಾದಿ ಪಾಠವನ್ನ ಮೊದಲಿನಿಂದ ಹೇಳಿಕೊಡ್ತಾ ಇರೋದು. ಆ ಪೂಜ್ಯ ದೃಷ್ಟಿ ಅಂತ ಹೇಳಿದ್ರೆ ಏನು ಅಂತ ಹೇಳ್ತಕ್ಕಂಥ ಒಂದು ಅನುಭವವನ್ನ ಮಕ್ಕಳಿಗೆ ಪರಿಪಾಠ ಮಾಡಿಸಬೇಕು. ಆಗ ಅವರು ದೊಡ್ಡವರಾದಾಗಲೂ ಕೂಡ ಅದೇ ಪೂಜ್ಯ ದೃಷ್ಟಿಯಿಂದ ಕಾಣತಕ್ಕಂಥ ಸಾಮರ್ಥ್ಯವನ್ನು ಪಡಿತಾರೆ. ಶ್ರೀರಾಮಕೃಷ್ಣ ಹೇಳ್ತಾರೆ ಭಕ್ತರಿಗೆ, ಸುಮ್ಮನೆ ಮನಸ್ಸಿನಲ್ಲಿ ಮಾಡಿಕೊಂಡ ಕ್ಷಣಕ್ಕೆ ತ್ಯಾಗ ಮಾಡೋದಕ್ಕಾಗೋದಿಲ್ಲ. ಪ್ರಾರಬ್ಧ, ಸಂಸ್ಕಾರ ಇವೆಲ್ಲವೂ ಇವೆ. ಒಮ್ಮೆ ಒಬ್ಬ ಯೋಗಿ ಒಬ್ಬ ರಾಜನಿಗೆ ಹೇಳ್ದ, ನೀನು ನನ್ನೊಡನೆ ಇದ್ದುಕೊಂಡು ಭಗವಂತನ ಧ್ಯಾನ ಮಾಡಿಕೊಂಡಿರು ಅಂತ. ಆಗ ರಾಜ ಹೇಳ್ದ, ಅದೆಲ್ಲ ನನ್ನಿಂದ ಸಾಧ್ಯವಿಲ್ಲ, ಸುಮ್ಮನೆ ಏನೋ ನಾನು ನಿಮ್ಮ ದೊಡ್ಡಕ್ಕೆ ಇರಬಲ್ಲೆ, ಆದರೆ ನನಗಿನ್ನೂ ಭೋಗಾಸಕ್ತಿ ಇದೆ, ನಾನೇನಾದರೂ ಈ ವನದಲ್ಲಿ ಇದ್ದುದೇ ಆದರೆ, ಅಂದರೆ ಆ ಸಾಧು ಇದ್ದುದು ವನದಲ್ಲಿ, ಆದ್ರಿಂದ ಆ ಮಾತನ್ನು ಹೇಳ್ತಾ ಇದ್ದಾನೆ, ನಾನೇನಾದರೂ ಈ ವನದಲ್ಲಿ ಇದ್ದುದೇ ಆದರೆ ಈ ವನವೇ ಒಂದು ರಾಜ್ಯವಾಗಿ ಬಿಡಬಹುದು, ನನ್ನಲ್ಲಿ ಇನ್ನೂ ಭೋಗೇಚ್ಛೆ ಇದೆ ಅಂತ. ಅಂದರೆ ವೈರಾಗ್ಯ ಅಷ್ಟು ಸುಲಭದಲ್ಲಿ ಬರೋದಿಲ್ಲ ಅಂತ ಅರ್ಥ. ಬಳಿಕ ಶ್ರೀರಾಮಕೃಷ್ಣ ಮುಂದುವರಿಸ್ತಾ ಹೇಳ್ತಾರೆ, ನಟವರ ಪಾಂಜ ಅಂತನ್ನುವನು ಹುಡುಗನಾಗಿದ್ದಾಗ ಈ ತೋಟದಲ್ಲಿ ದನ ಮೇಯಿಸ್ತಾ ಇದ್ದ. ಆತ ಭೋಗ ಪಡಬೇಕಾದ ಇನ್ನೂ ಬೇಕಾದಟ್ಟಿತ್ತು, ಅದಕ್ಕಾಗಿಯೇ ಆತ ಹರಳೆಣ್ಣೆ ಮಿಲ್ಲು ಇಟ್ಟು ಯಥೇಚ್ಛವಾಗಿ ಹಣ ಸಂಪಾದನೆ ಮಾಡಿದ. ಆತನ ಹರಳೆಣ್ಣೆ ವ್ಯಾಪಾರ ಆಲಂಬಜಾರ್ನಲ್ಲಿ ಬಹಳ ಚೆನ್ನಾಗಿ ಬೆಳೆದುಕೊಂಡು ಬರ್ತಾ ಇದೆ. ಒಂದು ಸಂಪ್ರದಾಯವಿದೆ, ಅದು ಹೇಳುತ್ತೆ, ಹೆಂಗಸಿನೊಡನೆ ಕೂಡಿ ಸಾಧನೆಯಲ್ಲಿ ತೊಡಗುವ ಹಾಗೆ. ತಂತ್ರ ಸಾಧನೆ ಅದಕ್ಕೆ ಹೆಸರು. ಒಮ್ಮೆ ನನ್ನನ್ನು ಕರ್ತಾ ಭಜ ಹೆಂಗಸರ ಹತ್ತಿರಕ್ಕೆ ಕರೆದುಕೊಂಡು ಹೋಗಿದ್ರು. ಕರ್ತಾ ಭಜ ಸಂಪ್ರದಾಯ ತಂತ್ರ ಸಾಧನೆಯ ಒಂದು ಭಾಗ ಅದು. ಕರ್ತಾ ಭಜ, ಭಗವಂತನನ್ನು ಕರ್ತೃ ಅಂತ ತಿಳಿದು ಭಜಿಸುವಂತಹ ಒಂದು ಅಭ್ಯಾಸ, ಅದು ತಂತ್ರ ಸಾಧನೆ. ಅದು ಹೆಂಗಸರೊಂದಿಗೆ ಕೂಡಿಕೊಂಡು ಸಾಧನೆ ಮಾಡುವಂತಹ ಒಂದು ವಿಧಾನ. ಅದನ್ನು ಶ್ರೀರಾಮಕೃಷ್ಣ ಹೇಳ್ತಾ ಇದ್ದಾರೆ, ಒಮ್ಮೆ ನನ್ನನ್ನು ಕರ್ತಾ ಭಜ ಹೆಂಗಸರ ಹತ್ತಿರಕ್ಕೆ ಕರೆದುಕೊಂಡು ಹೋಗಿದ್ರು. ಅವರೆಲ್ಲರೂ ಬಂದು ನನ್ನ ಹತ್ರ ಕುಳಿತುಕೊಂಡ್ರು. ನಾನು ಅವರನ್ನ ತಾಯಿ ತಾಯಿ ಅಂತ ಸಂಬೋಧಿಸಿದರೆ ಅವರು ಪರಸ್ಪರ ತಮ್ಮಲ್ಲೇ ಮಾತನಾಡಿಕೊಳ್ಳೋದಕ್ಕೆ ಶುರು ಮಾಡಿದ್ರು. ಈತ ಇನ್ನೂ ಪ್ರವರ್ತಕ, ಮಾರ್ಗ ಈತನಿಗೆ ಇನ್ನೂ ಚೆನ್ನಾಗಿ ಗೊತ್ತಿಲ್ಲ ಅಂತ.
ಆ ಸಂಪ್ರದಾಯದ ದೃಷ್ಟಿಯಿಂದ ಆಗ್ತಾನೆ ಸಾಧನೆಯಲ್ಲಿ ತೊಡಗಿರತಕ್ಕಂಥವನಿಗೆ ಪ್ರವರ್ತಕ ಪ್ರವರ್ತಕ ಅಂತ ಹೆಸರು. ಬಳಿಕ ಆತ ಸಾಧಕ ಆಗ್ತಾನೆ, ಆಮೇಲೆ ಕೊನೆಯಲ್ಲಿ ಸಿದ್ಧ ಆಗ್ತಾನೆ, ಆಮೇಲೆ ಸಿದ್ಧರ ಸಿದ್ಧ ಆಗ್ತಾನೆ. ಒಬ್ಬ ಹೆಂಗಸು ವೈಷ್ಣವ ಚರಣನ ಹತ್ತಿರ ಬಂದು ಕುಳಿತುಕೊಂಡ್ಲು. ಅದರ ಸಂಬಂಧವಾಗಿ ವೈಷ್ಣವ ಚರಣನನ್ನು ಕೇಳಿದಾಗ ಆತ ಹೇಳಿದ, ಈಕೆಯದು ಬಾಲಿಕಾ ಭಾವ ಅಂತ. ಸ್ತ್ರೀ ಭಾವವನ್ನು ಆರಿಸಿಕೊಂಡ್ರೆ ಶೀಘ್ರವಾಗಿ ಪತನವಾಗುವ ಸಂಭವ, ಮಾತೃಭಾವ ಶುದ್ಧ ಭಾವ ಅಂತ. ಸ್ತ್ರೀಯರು ಕೂಡ ಆ ಬಾಲಿಕಾ ಭಾವವನ್ನು ಬೆಳೆಸಿಕೊಳ್ಬೇಕು, ಪುರುಷರು ಕೂಡ ಬಾಲಕ ಭಾವದಿಂದ ಇದ್ರೆ ಕ್ಷೇಮ ಅಂತ. ಬಳಿಕ ಮಾಸ್ಟರ್ ಮಾಷ್ಯ ಬರೀತಾನೆ, ಕೆಲವು ಮಂದಿ ಭಕ್ತರು ತಾವು ಕಾಳಿಯ ಮತ್ತು ಉಳಿದ ದೇವಾಲಯಗಳನ್ನು ನೋಡಬೇಕಾಗಿದೆ ಅಂತ ಹೇಳಿ ಪರಮಹಂಸರಿಂದ ಬೀಳ್ಕೊಂಡು ಹೊರಟೋದ್ರಂತೆ. ಮಾಸ್ಟರ್ ಮಾಷೆಯ ಪಂಚವಟಿ ಮತ್ತು ಉದ್ಯಾನವನದ ಇತರ ಭಾಗಗಳಲ್ಲಿ ಸುಮ್ಮನೆ ಒಂಟಿಯಾಗಿ ಸುತ್ತಾಡ್ತಾ ಇದ್ದಾನೆ. ಸ್ವಲ್ಪ ಸಾಧನೆ ಮಾಡಿದ ಮೇಲೆ ಭಗವಂತನ ಸಾಕ್ಷಾತ್ಕಾರವನ್ನು ಪಡಿಬಹುದು, ಸ್ವಲ್ಪ ಸಾಧನೆ ಮಾಡಿದರೆ ಭಗವಂತನ ಸಾಕ್ಷಾತ್ಕಾರ ಪಡಿಬಹುದು ಅಂತ ಶ್ರೀರಾಮಕೃಷ್ಣ ಹೇಳಿದ್ದಾರೆ. ಮಾಯೆಯ ಸ್ವರೂಪವನ್ನು ಅರಿತುಕೊಂಡ್ರೆ ಅದನ್ನು ನಾಚಿಕೊಂಡು ತನ್ನಷ್ಟಕ್ಕೆ ತಾನೇ ಕಂಬಿ ಕೀಳುತ್ತೆ ಅಂತ ಹೇಳಿದಂತಹ ಶ್ರೀರಾಮಕೃಷ್ಣರ ಮಾತನ್ನ, ತೀವ್ರ ವೈರಾಗ್ಯದ ಸಂಬಂಧವಾದಂತಹ ಮಾತನ್ನ ಮಾಸ್ಟರ್ ಮಾಷಿಯ ವಿಶೇಷವಾಗಿ ಆಲೋಚಿಸ್ತಾ ಅತ್ತಿಂದಿತ್ತ ಇತ್ತಿಂದತ್ತ ನಡೆದಾಡ್ತಾ ಇದ್ದಂತೆ ಅಂತ ಅವನೇ ಬರ್ಕೊಳ್ತಾರೆ. ಅಂದ್ರೆ ಶ್ರೀರಾಮಕೃಷ್ಣರು ಹೇಳಿದಂತಹ ಮಾತು ಅವನ ಮನಸ್ಸಿನೊಳಗಡೆ ಎಷ್ಟು ನಾಟಿದೆ ಅಂದ್ರೆ, ಶ್ರೀರಾಮಕೃಷ್ಣ ಹೇಳಿದಂತಹ ಒಂದು ತೀವ್ರತೆ ಎಷ್ಟು ಅದ್ಭುತವಾಗಿತ್ತು ಅಂತ ಒಂದು ಅರ್ಥ. ಇನ್ನೊಂದು ಅರ್ಥ ಏನು ಅಂತ ಹೇಳಿದ್ರೆ, ಇವನ ಹೃದಯ ಅಂತ ಹೇಳ್ತಕ್ಕಂಥದ್ದು ಎಷ್ಟು ಸಿದ್ಧವಾಗಿತ್ತು ಆ ಒಂದು ಬೋಧನೆಯನ್ನು ಸ್ವೀಕರಿಸೋದಕ್ಕೆ ಅಂತ. ಶಿಷ್ಯನ ಹೃದಯ ಸಿದ್ಧವಾಗಿರಬೇಕು, ಗುರುವಿನ ವಾಕ್ಯ ಶಕ್ತಿಶಾಲಿಯಾಗಿರಬೇಕು, ಎರಡು ಸೇರಿದಾಗ ಅದು ಕಾರ್ಯಗತವಾಗುತ್ತೆ. ಅವನು ಅದರ ಕುರಿತಾಗಿ ಆಲೋಚನೆ ಮಾಡ್ತಾ 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 ಒಂದು ದಿನ ಅದೇನಾಗಬೇಕು ಅದೇ ಆಗಿಬಿಡ್ತಾನೆ. ಗಂಟೆ ಅಪರಾಹ್ನ 3, ಮಾಸ್ಟರ್ ಮಾಷಿಯ ಮತ್ತೆ ಪರಮಹಂಸರ ಕೊಠಡಿಗೆ ಬಂದು ಕುಳಿತುಕೊಂಡಿದ್ದಾನೆ. ಬ್ರೌಟನ್ ಇನ್ಸ್ಟಿಟ್ಯೂಟ್ ಅಲ್ಲಿಂದ ಒಬ್ಬ ಉಪಾಧ್ಯಾಯರು ಕೆಲವು ಮಂದಿ ವಿದ್ಯಾರ್ಥಿಗಳೊಡನೆ ಪರಮಹಂಸರನ್ನ ನೋಡೋದಕ್ಕೆ ಬಂದಿದ್ದಾರೆ. ಪರಮಹಂಸರು ಅವರೊಡನೆ ಮಾತುಕತೆ ಆಡ್ತಾ ಇದ್ದಾರೆ. ಆಗಾಗ ಉಪಾಧ್ಯಾಯರು ಒಂದೊಂದು ಪ್ರಶ್ನೆ ಹಾಕ್ತಾ ಇದ್ದಾರೆ. ಈಗ ಪ್ರತಿಮಾ ಪೂಜೆಯ ಸಂಬಂಧವಾಗಿ ಮಾತುಕತೆ ನಡೀತಾ ಇದೆ. ಆಗ ಶ್ರೀರಾಮಕೃಷ್ಣರು ಉಪಾಧ್ಯಾಯರಿಗೆ ಹೇಳ್ತಾ ಇದ್ದಾರೆ, ಪ್ರತಿಮಾ ಪೂಜೆ ಮಾಡೋದರಲ್ಲಿ ತಪ್ಪೇನಿದೆ? ವೇದಾಂತ ಹೇಳುತ್ತೆ, ಎಲ್ಲಿ ಅಸ್ಥಿ ಭಾತಿ ಪ್ರಿಯ ಅನ್ನೋದಿರುತ್ತೋ ಅಲ್ಲೇ ಭಗವಂತನ ವ್ಯಕ್ತತೆಯೂ ಕೂಡ ಇದೆ ಅಂತ. ಆದ್ರಿಂದ ಬ್ರಹ್ಮನಿಲ್ಲದ ವಸ್ತು ಇಲ್ಲ ಅಂತ ಶ್ರೀರಾಮಕೃಷ್ಣರು ಹೇಳ್ತಾ ಇದ್ದಾರೆ. ಮೂರ್ತಿ ಪೂಜೆ, ಪ್ರತಿಮಾ ಪೂಜೆ ಅಂತ ಹೇಳಿದ್ರೆ ಮೂರ್ತಿ ಪೂಜೆ, ಮೂರ್ತಿ ಪೂಜೆ ಮಾಡೋದ್ರಲ್ಲಿ ದೋಷ ಏನಿದೆ? ಭಗವಂತ ಎಲ್ಲಿದ್ದಾನೆ ಎಲ್ಲಿಲ್ಲ, ಎಲ್ಲಿದ್ದಾನೆ ಎಲ್ಲಿಲ್ಲ ಅಂತ ಹೇಳ್ತಕ್ಕಂತ ಭಗವಂತ ವಿಗ್ರಹದಲ್ಲಿ ಇಲ್ವೇ? ಅಸ್ಥಿ ಭಾತಿ ಪ್ರಿಯ ಅಂತ ಹೇಳ್ತಕ್ಕಂಥದ್ದು ಎಲ್ಲಿಲ್ಲ. ಅಸ್ಥಿ ಅಂದ್ರೆ ಏನು? ಇದೆ. ಪ್ರಿಯ ಅಂತ ಹೇಳಿದ್ರೇನು? ಭಾತಿ ಅಂತ ಹೇಳಿದ್ರೇನು? ಬೆಳಗ್ತಾ ಇದೆ. ಪ್ರಿಯ ಅಂತ ಹೇಳಿದ್ರೇನು? ಆನಂದವಾಗಿದೆ ಅಂತ. ಈ ಜಗತ್ನಲ್ಲಿ ಎಲ್ಲ ಕಡೆಯಲ್ಲೂ ಕೂಡ ಇದೆ ಅಂತ ಹೇಳ್ತಕ್ಕಂಥದ್ದೊಂದು ಇದೆ. ಅವನು ಇದ್ದಾನೆ, ಇದು ಇದೆ ಅಂತ ಹೇಳ್ತಕ್ಕಂಥದ್ದು ಇದೆ. ಅದು ಕ್ಷಣಕಾಲವಾದರೂ ಕೂಡ ಇದೆ. ಅದು ಭಾತಿ, ಅದು ಗೋಚರವಾಗುತ್ತೆ, ಅದು ನಮ್ಮ ಇಂದ್ರಿಯಗಳಿಗೆ ಬೆಳಗುತ್ತವೆ, ಇಂದ್ರಿಯಗಳಿಗೆ ಕಾಣಿಸಿಕೊಡುತ್ತವೆ, ಅದು ಆನಂದವನ್ನು ಕೊಡುತ್ತವೆ, ಅದು ಆನಂದವನ್ನು ಕೊಡುತ್ತೆ. ಅಸ್ಥಿ ಭಾತಿ ಪ್ರಿಯ, ಇದೇ ಮಹತ್ತರವಾದ ಅರ್ಥವನ್ನು ಯಾವ ರೀತಿಯಲ್ಲಿ ಪಡೆಯುತ್ತೆ ಅಂತ ಹೇಳಿದ್ರೆ ಸತ್ ಚಿತ್ ಆನಂದ ಅಂತ. ಅಸ್ಥಿ ಅಂದ್ರೆ ಸತ್, ಭಾತಿ ಅಂದ್ರೆ ಚಿತ್, ಪ್ರಿಯ ಅಂದ್ರೆ ಆನಂದ. ಈ ರೀತಿಯಲ್ಲಿ ಆ ಪರಬ್ರಹ್ಮ ವಸ್ತು ಎಲ್ಲೆಲ್ಲೂ ಇದೆ. ಎಲ್ಲೆಲ್ಲೂ ಇದ್ದ ಮೇಲೆ ಭಗವಂತನನ್ನ ವಿಗ್ರಹ ರೂಪದಿಂದ ಆರಾಧಿಸುವಲ್ಲಿ ತೊಂದರೆ ಏನಿದೆ ಅಂತ ಶ್ರೀರಾಮಕೃಷ್ಣ ಹೇಳ್ಕೊಡ್ತಾ ಇದ್ದಾರೆ. ಪರಮಾತ್ಮ ಎಲ್ಲೆಲ್ಲೂ ಇದ್ದಾನೆ. ಖೇಲತಿ ಬ್ರಹ್ಮಾಂಡೆ, ಭಗವಾನ್ ಖೇಲತಿ ಬ್ರಹ್ಮಾಂಡೆ. ಬುದ್ಧಿ ಮನಸ್ಸು ಚಿತ್ತ ಅಹಂಕಾರ
ಭೂಮಿ ಜಲ ತೇಜಸ್ಸು ಗಗನ ಸಮೀರ ಅಂದ್ರೆ ಗಾಳಿ ಎಲ್ಲವೂ ಅವನೇ ಆಗಿ ಖೇಲತಿ ಬ್ರಹ್ಮಾಂಡೆ. ಶಬ್ದವು ಅವನೇ, ಸ್ಪರ್ಶವು ಅವನೇ, ರಸವು ಅವನೇ, ಸಾತ್ವಿಕ ರಾಜಸ ತಾಮಸ ಅಂತಿರ್ತಕ್ಕಂತಹ ಗುಣಗಳು ಕೂಡ ಅವನೇ. ಚರ್ಮವು ಅವನೇ, ಕಣ್ಣು ಅವನೇ, ಕಿವಿಯು ಅವನೇ, ಜಿಹ್ವಾ ನಾಲಿಗೆ ಅವನೇ, ಘ್ರಾಣ ಮೂಗು ಅವನೇ, ಪಂಚವಿಧ ಪ್ರಾಣ ಅವನೇ. ಈ ರೀತಿಯಲ್ಲಿ ಇವೆಲ್ಲವೂ ಆಗಿ ಖೇಲತಿ ಬ್ರಹ್ಮಾಂಡೆ ಭಗವಾನ್, ಖೇಲತಿ ಬ್ರಹ್ಮಾಂಡೆ. ಖೇಲತಿ ಬ್ರಹ್ಮಾಂಡೆ ಭಗವಾನ್, ಖೇಲತಿ ಬ್ರಹ್ಮಾಂಡೆ, ಖೇಲತಿ ಬ್ರಹ್ಮಾಂಡೆ ಭಗವಾನ್, ಖೇಲತಿ ಬ್ರಹ್ಮಾಂಡೆ, ಖೇಲತಿ ಬ್ರಹ್ಮಾಂಡೆ ಭಗವಾನ್, ಖೇಲತಿ ಬ್ರಹ್ಮಾಂಡೆ. ಹಂಸ ಸೋಹಂ ಹಂಸ ಸೋಹಂ ಹಂಸ ಸೋಹಂ ಹಂಸ ಸೋಹಂ ಹಂಸ ಸೋಹಂ ಸೋಹಮಿತಿ ಖೇಲತಿ ಬ್ರಹ್ಮಾಂಡೆ ಭಗವಾನ್, ಖೇಲತಿ ಬ್ರಹ್ಮಾಂಡೆ. ಪರಮಾತ್ಮಾಹಂ ಪರಿಪೂರ್ಣೋಹಂ ಪರಮಾತ್ಮಾಹಂ ಪರಿಪೂರ್ಣೋಹಂ ಬ್ರಹ್ಮೈವಾಹಮೇತಿ ಖೇಲತಿ ಬ್ರಹ್ಮಾಂಡೆ ಭಗವಾನ್, ಖೇಲತಿ ಬ್ರಹ್ಮಾಂಡೆ. ಚಕ್ಷುಶ್ರುತಿಜಿಹ್ವಾಘ್ರಾಣೇ ಪಂಚವಿಧ ಪ್ರಾಣೋಪಸ್ಥಾನೆ ಖೇಲತಿ ಬ್ರಹ್ಮಾಂಡೆ ಭಗವಾನ್, ಖೇಲತಿ ಬ್ರಹ್ಮಾಂಡೆ. ಶಬ್ದ ಸ್ಪರ್ಶ ರಸಾದಿಕ ಮಾತ್ರೇ ಶಬ್ದ ಸ್ಪರ್ಶ ರಸಾದಿಕ ಮಾತ್ರೇ ಸಾತ್ವಿಕ ರಾಜಸ ತಾಮಸ ಮಿತ್ರೇ ಖೇಲತಿ ಬ್ರಹ್ಮಾಂಡೆ ಭಗವಾನ್, ಖೇಲತಿ ಬ್ರಹ್ಮಾಂಡೆ. ಬುದ್ಧಿಮನಶ್ಚಿತ್ತಾಹಂಕಾರೆ ಭೂಜಲ ತೇಜೋ ಗಗನ ಸಮೀರೆ ಖೇಲತಿ ಬ್ರಹ್ಮಾಂಡೆ ಭಗವಾನ್, ಖೇಲತಿ ಬ್ರಹ್ಮಾಂಡೆ. ಪರಮಹಂಸರೂಪೇಣ ವಿಹರ್ತಾ ಪರಮಹಂಸರೂಪೇಣ ವಿಹರ್ತಾ ಬ್ರಹ್ಮ ವಿಷ್ಣು ರುದ್ರಾದಿಕ ಕರ್ತಾ ಪರಮಹಂಸರೂಪೇಣ ವಿಹರ್ತಾ ಬ್ರಹ್ಮ ವಿಷ್ಣು ರುದ್ರಾದಿಕ ಕರ್ತಾ ಖೇಲತಿ ಬ್ರಹ್ಮಾಂಡೆ
ಭಗವಾನ್ ಕೇಳತಿ ಬ್ರಹ್ಮಾಂಡೇ ಕೇಳತಿ ಬ್ರಹ್ಮಾಂಡೇ ಭಗವಾನ್ ಕೇಳತಿ ಬ್ರಹ್ಮಾಂಡೇ ಸತ್ಯಸ್ಥಿತಿ ಇದು. ಎಲ್ಲ ರೂಪದಲ್ಲೂ ಎಲ್ಲೆಡೆಗಳಲ್ಲೂ ಪರಮಾತ್ಮನೇ ಆಟವಾಡ್ತಾ ಇದ್ದಾನೆ. ಇದು ಜ್ಞಾನಿಗಳಿಗೆ ಗೋಚರವಾಗುವಂತಹ ಸತ್ಯ. ನಾವು ಇದನ್ನು ಕೇಳಿದಾಗ ಬರೀ ಥಿಯರಿ ಅಂದ್ರೆ ಬರೀ ಸಿದ್ಧಾಂತ, ಬರೀ ತತ್ವ, ಬರೀ ಶಾಸ್ತ್ರ, ಕೇಳಿದ್ದನ್ನ ಒಳಗೆ ತೆಗೆದುಕೊಂಡು ಮೊದಲು ಶ್ರವಣ, ಶ್ರವಣ ಅಂದ್ರೆ ಕೇಳೋದು, ಕೇಳಿದ್ದನ್ನು ಒಳಗೆ ತೆಗೆದುಕೊಂಡು ಮನನ. ಹೌದೋ ಅಲ್ವೋ, ಹೇಗದು, ಓಹೋ ಹೀಗೆ ಅಂತನೋ ನಿರ್ಧಾರಕ್ಕೆ ಬರುವಷ್ಟರವರೆಗೆ ಮನನ. ಮನನ ಆದಮೇಲೆ ನಿಧಿಧ್ಯಾಸನ, ಆ ಅನುಭವ ನಮ್ಮದೇ ಆಗಿಬಿಡುತ್ತೆ. ಆ ಅನುಭವ, ಋಷಿಮುನಿಗಳ ಅನುಭವ ನಮ್ಮದೇ ಆಗುವವರೆಗೆ ಮತ್ತೆ ಮತ್ತೆ ಕೇಳಬೇಕು, ಮತ್ತೆ ಮತ್ತೆ ಮನನ ಮಾಡಬೇಕು, ಕೊನೆಗೆ ಅದೇ ಆಗಬೇಕು, ಆನಂದವನ್ನು ಅನುಭವಿಸಬೇಕು ಅಂತ ಹೇಳಿ ಇಂದಿನ ಉಪನ್ಯಾಸವನ್ನು ಇಲ್ಲಿಗೆ ಮುಗಿಸಿ ಮುಂದಿನದನ್ನ ಶ್ರೀರಾಮಕೃಷ್ಣರ ಕೃಪೆಯಿಂದ ಮುಂದಿನ ಶನಿವಾರ ಮುಂದುವರಿಸುತ್ತೇನೆ. ಪ್ರಿಯತಾಂ ಪುಂಡರೀಕಾಕ್ಷ ಸರ್ವಯಜ್ಞೇಶ್ವರ ಹರಿ ತಸ್ಮಿನ್ ಸ್ತುಷ್ಟೇ ಜಗತ್ತುಷ್ಟ ಪ್ರೀಣಿತೇ ಪ್ರೀಣಿತಂ ಜಗತ್ ಹರಿ ಓಂ ತತ್ಸತ್.